ದೈಜಿ ವರ್ಲ್ಡ್ ಕಾಂಬರಿಗೆಲ್ಲ ಸ್ವಾಗತ ಮಾಡ್ತಾ ಇದ್ದಿ. ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ವಾಯ್ ಮಾತಾಡೋರೆಲೆ. ಇದು ಕುಂದಾಪುರ ಭಾಷೆಂಗೆ ಇಪ್ಪು ಖುಷಿ. ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮ ತಕೊಂಡು ಕೂತಿತ್ತು. ನಿಮಗೆಲ್ಲ ಗೊತ್ತಿತ್ತು ಯಕ್ಷಗಾನ. ಯಕ್ಷಗಾನಕ್ಕೆ ನಾವು ಕುಂದಾಪುರದಂಗೆ ಆಂಟ ಅಂತಿತ್ತು ಅಲ್ದಾ. ಆಂಟ ಆಟ ಅಂದರೆ ನಮ್ಗೆ ಭಾಳ ಖುಷಿ. ಈ ಆಟ ಎಂಬುದೊಂದು ವಿಶೇಷ ಎಂತಂದರೆ ಇದು ಹಾಡು ನೃತ್ಯ ಮಾತು ಮತ್ತು ವೇಷ ನಾಲ್ಕು ಕೂಡಿ ಇಪ್ಪುದೊಂದು ವಿಶಿಷ್ಟ ಕಲೆ, ವಿಶಿಷ್ಟ ಒಂದು ಶಾಸ್ತ್ರೀಯ ಕಲೆಗೆ ಯಕ್ಷಗಾನ ಅಂತರೆ ನಾವು ಕುಂದಾಪುರ ಕನ್ನಡ ಪ್ರೀತಿಯಂಗೆ ಆಟ ಅಂದೇಳಿ ಹೇಳುತ್ತೆ. ಇವತ್ತು ನಾವು ಈ ಆಟದ ಬಗ್ಗೆ ಮಾತಾಡೋದಾದರೆ ಆಟದಗಾರ ಮತ್ತು ಮಾತಿನ ಗಿರ ಅಂದೇಳಿ ಒಂದು ವಿಶೇಷ ಕಾರ್ಯಕ್ರಮ. ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಅತಿಥಿಯಾಗಿ ಬಂದಿರು ನಾಗರಾಜ್ ನೈಕಂಬಳಿ. ನಾಗರಾಜ್ ನೈಕಂಬಳಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಾಗರಾಜ್ ನೈಕಂಬಳಿ ಅವ್ರ ಬಗ್ಗೆ ಹೇಳೋದಾದರೆ ಅವರು ಯಕ್ಷಗಾನ ಸಂಘಟಕರು. ಯಕ್ಷಗಾನ ಸಂಘಟಕರು ಅಂದರೆ ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಯಕ್ಷಗಾನ ಪ್ರದರ್ಶನ ಆಯ್ತು. ಅದನ್ನೆಲ್ಲ ನಮ್ಮ ಇದು ಸಂಘಟನೆ ಮಾಡೋದು ನಾಗರಾಜ್ ನೈಕಂಬಳಿಯವರು. ಮತ್ತು ಅವರು ತಾಳಮದ್ದಲೆಲ್ಲ ಅರ್ಥಧಾರಿಯಾಗಿ ಮಾಡಿದರು. ಮತ್ತು ಒಳ್ಳೆ ಸಾಂಸ್ಕೃತಿಕ ಚಿಂತಕರು. ಇವತ್ತು ಅದೆಷ್ಟೋ ಜನ ಕಲಾವಿದರು ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ನಾಟಕ ಇದು ಯಕ್ಷಗಾನ ಮಾಡಿರು, ನಾಟಕ ಮಾಡಿರು ಅಂದರೆ ಅವ್ರನ್ನ ಇಲ್ಲಿಂದ ಕರ್ಸ್ಕೊಂಡು ಹೋಗಿ ಅವ್ರನ್ನ ಪ್ರದರ್ಶನ ಏರ್ಪಡಿಸಿದ್ದು ನಾಗರಾಜ್ ನೈಕಂಬಳಿಯವರು. ಎಲ್ಲಿವರೆಗೆ ಅಂದರೆ ಇವತ್ತು ನಮ್ಮ ಫ್ರೆಂಡ್ ಅಜಿತ್ ಶೆಟ್ಟಿ ಉಳ್ತೂರು ಅವರು ನನಗೆ ಹೇಳ್ರೆ ನಾಗರಾಜ್ ನೈಕಂಬಳಿಯವರಿಗೆ ಈ ಕಲಾಕ್ಷೇತ್ರ ಎಂಬುದೊಂದು ನಮ್ಮನೆ ದೇಹದ ಮನೆ ಇದ್ದಂಗೆ ಅಂದೇಳಿ. ಅಂದರೆ ಅಷ್ಟು ಪ್ರದರ್ಶನಗಳನ್ನು ಅವರು ಏರ್ಪಡಿಸಿರು ಮತ್ತು ಇಲ್ಲಿನ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿರು. ಇವತ್ತು ಅವ್ರು ನಮ್ಮೊಟ್ಟಿಗಿದ್ದರೆ ಆಟದ ಗರ ಮಾತಿನ ಗಿರ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತಾ ಫಸ್ಟ್ ಪ್ರಶ್ನೆ ನಿಮಗೆ ಕೇಳ್ತ ಇದ್ದೆ. ಈ ನಿಮಗೆ ಆಟದ ಬಗ್ಗೆ ಹ್ಯಾಂಗ ಆಸಕ್ತಿ ಬಂತು, ಈ ಯಕ್ಷಗಾನದ ಬಗ್ಗೆ ಎಲ್ಲ ಆಸಕ್ತಿ ಹ್ಯಾಂಗ ಬಂತು ಅಂತೇಳಿ ನೀವು ಹೇಳಕ್ಕ? ಈಗ ಈ ಕರಾವಳಿಯಲ್ಲಿ ಹುಟ್ಟಿದ ಯಾರಿಗೂ ಕೂಡ ಈ ಆಸಕ್ತಿ ಅನ್ನೋದ್ರ ಬಗ್ಗೆ ಕೇಳಿದರೆ ಎಲ್ರಿಗೂ ಅಂದರೆ ಅದು ಸ್ವಯಂ ರಕ್ತದಲ್ಲೇ ಇಪ್ಪುದು. ಕರೆಕ್ಟ್, ಹೌದು ಅದು ಹೌದು. ಅದರಲ್ಲೂ ನಮ್ಮಂಥರಿಗೆಲ್ಲ ಅಂದರೆ ಈ ನಮ್ಮ ಮನೆ ಪರಿಸರ ಹೇಗಂತ ಹೇಳಿದ್ರೆ ಮಾರಣಕಟ್ಟೆ ಪರಿಸರದ ವಾತಾವರಣ. ಒಂದು ಈಗ ತಿರುಗಾಟ ನವೆಂಬರ್ ಶುರುವಾಗಿ ಮೇ ತನಕ ಅಂದರೆ 180 ದಿನ ತಿರುಗಾಟ ಇರುತ್ತೆ ಆಟದ್ದು. ಅದರಾಗೆ ಹೆಚ್ಚು ಕಮ್ಮಿ ಒಂದು 100 ದಿನ ನಮಗೊಂದು ಚಂಡಿ ಶಬ್ದಕ್ಕೆ ಅಂತ ಇರುತ್ತೆ. ಆಟ ಇರುತ್ತೆ ಆ ಶಬ್ದ ಕೇಂತ ಅದೇ ನಮ್ಗೊಂದು ಆಟಕ್ಕೆ ಹೋಯ್ಕ ಮಾಡ್ಕ ಅದೊಂದು ಜಾಸ್ತಿ ಇಂಟ್ರೆಸ್ಟ್ ನಮ್ಮ ಜೀವನ ಕ್ರಮ. ಶಬ್ದ ಇರ್ಕೆ, ಹೌದು ಶಬ್ದ ಇಲ್ಲಿಲ್ಲ ಅಂದ್ರೆ ನಮ್ಗೆ ಅರ್ಥ ಇಲ್ಲ. ಆಗಳಿದ ಆಟದ ಗಮ್ಮತ್ತೆ ಬೇರೆ, ನೀವು ಸಣ್ಣದ 20ಗೆ ಈಗಳಿದು ಬೇರೆ ಇತ್ತು. ಆಗ್ಲಿಕ್ಕೆ ನೀವು ಸಣ್ಣದ 20ಗೆ ಹ್ಯಾಂಗೆ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ಕ? ಎಂತಂದ್ರೆ ಈಗ ಈಗಳಿಂದ ಈಗ ಎಲ್ಲ ಆಟ ಎಂಥದ್ದೇ ಹೇಳರು ನಾವು ಈಗ ಈಗಳಿಂದ ಪ್ರಪಂಚ ನಮ್ಮ ಈಗಳಿನ ಜನ್ರೇಷನ್ ಏನು ಖಂಡಿತ ಹೌದು ಈಗೆಲ್ಲ ಮೊಬೈಲಾಗೆ ಆಟ ಕಂಬರೆ ಜಾಸ್ತಿ. ಹೌದು ಹೌದು. ಯಾವತ್ತೂ ನಮಗೆ ವಾಪಸ್ ಬರದೇ ಇಪ್ಪದು ನಮ್ಮ ಬಾಲ್ಯ ಅಂತೇಳಿ. ಬಾಲ್ಯ ಸರಿ. ಹಂಗಳಿಕ ಆಟ ಹೆಂಗಿತ್ತಂದ್ರೆ ಈ ಹುಲ್ಲು ಹಾಸ್ಕೊಂಡು ಆಟ ಕಂಡದಲ್ಲಿ ನಂಗಿನ್ನೂ ನೆನಪಿತ್ತು. ನೆನಪಿತ್ತು ಈ ಮಡ್ಲೇಡಿ ಎಲ್ಲ ಹಾಸಿ ನಮ್ಗೆ ಆಟ ಕಾಮ್ಕೆ. ಕೆಲವರಿಗೆ ಸ್ವಲ್ಪ ದೊಡ್ಡ ದೊಡ್ಡರಿಗೆಲ್ಲ ಕುರ್ಚಿ, ನಮಗೆಲ್ಲ ಮಡ್ಲೇಡಿ ಮತ್ತು ಹುಲ್ಲು. ಈಗ ನಮ್ಮ ಹತ್ರ ರಸ್ತೆ ಒಳ್ಳೊಳ್ಳೆ ರಸ್ತೆ ಇತ್ತು, ಪಾಪಕ್ಕೆ ಬೈಕು ಕಾರ್ ಎಲ್ಲ ಇತ್ತು. ಆದರೆ ಇಲ್ಲೇ ಪಕ್ಕದೂರಾಗ ಒಂದು ಆಟ ಯಾರು ಹಾಪ್ಕಾತಿಲ್ಲ. ಆಗಲಿಕ್ಕೆ ಒಂದು 5 ಕಿಲೋಮೀಟ್ರ್ ಕೂಡ ನಾನು ನಡ್ಕೊಂಡು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಡ್ಕೊಂಡು ಹೋತಿತ್ತು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ವಿಶೇಷತೆ ಅಂತ ಅಂದರೆ ಇಲ್ಲಿ ನಾನು ಮಾತ್ರ ನಾಗರಾಜ್ ನೈಕಂಬಳಿ ಪ್ರಶ್ನೆ ಕೆಂಬುದಲ್ಲ, ನೀವು ಸಹಿತ ಅವರೊಟ್ಟಿಗೆ ಮಾತಾಡ್ಲಕ್ಕೆ ಇವತ್ತು ನೀವು ಕಾಲ್ ಮಾಡಿ ಅವರೊಟ್ಟಿಗೆ ಮಾತಾಡಿ ಕಾಲ್ ಮಾಡೋಕ್ಕೆ ನಂಬರ್ ಬೇಕಾದ್ರೆ ಹೇಳ್ತೇನೆ ನಾನು 0820-429-5570 ಈ ನಂಬರಿಗೆ ಕಾಲ್ ಮಾಡಿ ನೀವು ನಾಗರಾಜ್ ನೈಕಂಬಳಿ ಅವರೊಟ್ಟಿಗೆ ಮಾತಾಡ್ಲಕ್ಕೆ ನಿಮ್ಮ ಅಭಿಪ್ರಾಯ ಹೇಳಕ್ಕೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಪ್ರಶ್ನೆ ಕೇಳಲಕ್ಕೆ 9ಗೆ ಒಂದು ಕಾಲ್ ಬಂದಾಯ್ತು. ಕಾಲ್ ರಿಸೀವ್ ಮಾಡುವಲ್ದ ಗಣಪತಿ ಸ್ತುತಿ ಕಂಡ. ಹೌದು ಗಣಪತಿ ಸ್ತುತಿ ಕಂಡಂಗೆ ಫಸ್ಟ್ ಕಾಲರ್ ಯಾರು ಕಂಬ? ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಾನು ಯುವರಾಜ್ ಶೆಟ್ಟಿ ಹೆರಂಜೆ ಅಂತ ಹೇಳಿ. ಹೇಳಿ. ಯುವರಾಜ್ ಶೆಟ್ಟಿ ಹೆರಂಜೆ ಅಂತ. ಹಾ ಯುವರಾಜ್ ಶೆಟ್ಟಿ ಹೆರಂಜೆ, ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮೊಟ್ಟಿಗೆ ನಾಗರಾಜ್ ನೈಕಂಬಳಿ ಅವರು ಇದ್ರು, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಕ, ಒಳ್ಳೆ ಯಕ್ಷಗಾನ ಸಂಘಟಕರು. ಹೌದಲ್ದ? ಮಾತಾಡಿ, ನೀವು ಮಾತಾಡಿ, ಅವ್ರ ಕೇಂತ ಇದ್ರು. ನಮಸ್ಕಾರ. ನಮಸ್ತೆ ಹೆರಂಜರೆ. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಒಂದು ಜನರೇಷನ್ ಗೆ ಸಂಘಟನೆ ಯಕ್ಷಗಾನ ಅಥವಾ ಯಾವುದೇ ಒಂದು ಕಲೆಯನ್ನ ಸಂಘಟನೆ ಮಾಡ್ಲಿಕ್ಕೆ ಪ್ರೇರಣಾ ಶಕ್ತಿ ತಾವಾಗಿದ್ದೀರ? ಇಲ್ಲ, ಅದೆಲ್ಲ ದೊಡ್ಡ ಮಾತು ಸರ್. ನಮ್ಮಂತ ಹಿರಿಯ ಸಂಘಟಕ ಯುತ್ ಜನರೇಷನ್ ಗೆ ಯುತ್ತಾಯಿಕನಾಗಿ ಸತೀಶ್ ಪಾಟೀಲ್ ಅವರು ಹೇಗೆ ಭಾಗವತಿಗೆ ಮಾಡ್ತಾರೆ ಹಾಗೆ ಒಂದು ಸಂಘಟನೆಯನ್ನ ಬೆಂಗಳೂರಲ್ಲಿ ಹುಟ್ಟಿದಕ್ಕೆ ನೀವು, ನಂತರ ನಾವು ಮುಂಬೈಲೆಲ್ಲ ಮಾಡ್ತಾ ಬಂದಿದ್ದೇವೆ. ಆದ್ರೆ ನಾನ್ ನಿಮ್ಮ ಹತ್ರ ಕೇಳ್ತಿರೋ ಮೊದಲ ಪ್ರಶ್ನೆ, ಈಗ ನೀವು ಪೌರಾಣಿಕವಾದ ಯಕ್ಷಗಾನ ಕಲೆ ನಿಮ್ಮಲ್ಲಿ ಗೀಳು ಹೇಗೆ ಬಂತು? ಒಂದು ಪೌರಾಣಿಕ ಯಕ್ಷಗಾನ ನನಗೀಗ
ಇವಾಗ ಆಧುನಿಕತೆ ಯಕ್ಷಗಾನ ತುಂಬಾ ಬರ್ತಾ ಇದೆ, ಆದ್ರೆ ಪೌರಾಣಿಕತೆ ಹೇಗೆ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ದೀನಿ. ಪೌರಾಣಿಕ ಯಕ್ಷಗಾನಗಳನ್ನ ಹೇಗೆ ಮಾಡೋದು, ಯಕ್ಷಗಾನ ಉಳಿಸಲಿಕ್ಕೆ ನೀವು ಉಳಿಸಲಿಕ್ಕೆ ಏನು ಮಾಡೋದು, ಈ ಉಳಿಸಲಿ ಬಗ್ಗೆ ಅದನ್ನ ಬಗ್ಗೆ ಮುಂದೆ ಹೇಗೆ, ಈಗ ಕೊರೋನಾ ಬಂದಿದೆ ಇದರ ನಂತರ ಪ್ರೇಕ್ಷಕರು ಮತ್ತೂ ಕಮ್ಮಿ ಆಗ್ತಾರ, ನಂತರ ನೆಕ್ಸ್ಟ್ ಹೇಗೆ ಸಂಘಟಕನೆ ಮಾಡಬಹುದು ಅಂತ ಯಾವ ಮಟ್ಟದಲ್ಲಿ ಹೋಗ್ಬೋದು ಅದಕ್ಕೆ ಕೇಳ್ತಾ ಇರೋದು. ಹೌದು, ಈಗ ಎಂಥದೇ ಕೊರೋನಾ ಬಂದ್ರು ಒಂದು ಅಂತೂ ನಿಮ್ಗಂತ ಗೊತ್ತಿತ್ತು, ಹೇಗಂದ್ರೆ ಈ ಸಾಮಾಜಿಕ ಪ್ರಸಂಗಗಳಿಗೆ ಒಂದು ವರ್ಷದ ವ್ಯಾಲ್ಯೂ ಇರೋದಷ್ಟೇ, ಅದರ ಆಯುಷ್ಯ ಅನ್ನೋದು ಒಂದೇ ವರ್ಷ. ಆದ್ರೆ ಪೌರಾಣಿಕ ಪ್ರಸಂಗಗಳಿಗೆ ಹಾಗಲ್ಲ, ಎಷ್ಟೋ ವರ್ಷದ ಹಿಂದೆ ಒಂದು ಕವಿ ಬರೆದಂತ ಒಂದು ಪ್ರಸಂಗ, ಆ ಕತೆ ಇವತ್ತು ನಾವು ಆಡ್ಸತ್ತೆ. ಈಗ ನೀವು ಬಾಂಬೆದಾಗ ಆಡಿಸ್ತ್ರಿ, ನಾವು ಅದನ್ನು ಕುಂದಾಪುರದಾಗ ಆಡ್ಸುತ್ತೆ, ಮತ್ತೊಬ್ಬರದು ಬೆಂಗಳೂರಾಗ ಆಡಿಸ್ತಾರೆ. ಅಂದ್ರೆ ಒಂದೇ ಪ್ರಸಂಗ ಆ ಮೂರು ಬದಿಗೆ ಆಡಿಸ್ರು, ಮೂರೂ ಬದಿಗೆ ಹೋಪ್ ಅಂತ ಪ್ರೇಕ್ಷಕರಿದ್ರು. ಇದಕ್ಕೆ ನನಗೆ ಮೊನ್ನೆ ಅಷ್ಟೇ ಒಂದು ಉದಾಹರಣೆ ಆಯಿತು, ಒಂದು ಕರುಣಾರ್ಜುನ ಪ್ರಸಂಗಕ್ಕೆ ಬೆಂಗಳೂರಲ್ಲೂ ಬಂದಿರು, ಅದೇ ಪ್ರಸಂಗ ಮೊನ್ನೆ ಒಂದು ನಮ್ಮೂರಲ್ಲಿ ಹತ್ರ ಆಡ್ತಾ ಅಲ್ಲಿಗೂ ಬಂದಿರು. ಆ ಪ್ರಸಂಗಗಳಿಗೆ ಯಾವತ್ತೂ ಒಂದು ಅಳಿವಿಲ್ಲ, ಅಂದರೆ ಪೌರಾಣಿಕ ಕಥೆಗಳಿಗೆ. ಹಾಗೆ ಇನ್ನೊಂದಿಷ್ಟು ಪೌರಾಣಿಕ ಕಥೆಗಳು ಯಕ್ಷಗಾನ ಪ್ರಸಂಗ ಆಗುವುದಕ್ಕೆ ಬಾಕಿ ಇತ್ತಂದೇಳಿ ಹೇಳಕ್ಕೆ, ಅಂತ ಒಂದು ಪ್ರಸಂಗಗಳನ್ನ ರಚನೆ ಮಾಡಿದ್ರೆ ಅದನ್ನ ಜನರಿಗೆ ತಲುಪಿಸುವಂಥದ್ದು ಸಾಧ್ಯ ಇತ್ತು. ಸಾಮಾಜಿಕ ಪ್ರಸಂಗಗಳನ್ನ ಅದ್ರ ಪ್ರೇಕ್ಷಕರವರೆಗೆ ಇದ್ರೆ ಆದ್ರೂ ನಾನು ಕಂಡಂತ ಪ್ರಕಾರ, ನಾನು ಇಷ್ಟ ಒಳಗೆ ಮಾಡಿದಂತ ಯಕ್ಷ ಸಂಕ್ರಾಂತಿಯಲ್ಲೆಲ್ಲ ಪೌರಾಣಿಕ ಪ್ರಸಂಗಕ್ಕೆ ಬೆಲೆ ಇದ್ದು ಜಾಸ್ತಿ, ಅದಕ್ಕೆ ಪ್ರೇಕ್ಷಕರಿದ್ದು ಜಾಸ್ತಿ. ಹೌದು, ಮುಂದೆ ಅಲ್ಲ ನಾನು ಕೇಳ್ತಾ ಇರೋದು ಮತ್ತೊಂದು ಪ್ರಶ್ನೆ ನಿಮ್ಮ ಹತ್ರ ಹೇಳಿ. ಪ್ರತಿಯೊಬ್ಬರಿಗೆ ಯಕ್ಷಗಾನವನ್ನ ಮಾಡಿಸಿ ಅದು ಮಾಡಿಸಿ ಇದು ಮಾಡಿ, ಆದ್ರೆ ಸಂಘಟಕರ ಕಷ್ಟಕ್ಕೆ ಯಾರೂ ಬರುವುದಿಲ್ಲ, ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಆಗಿ ನೀವು ತುಂಬಾ ಸಲ ಕೈ ಸುಟ್ಕೊಂಡಿದ್ದೀರ ಅನ್ನೋದ್ ನಮ್ಗೆ ಗೊತ್ತಿದೆ. ಆದ್ರೆ ಒಂದು ಸಂಘಟಕರ ಪರವಾಗಿ ತಮ್ಮದ್ದು ಎರಡು ಮಾತುಗಳು ಬೇಕು ನಮ್ಗೆ. ಅಲ್ಲ, ಎಲ್ಲ ಸಂಘಟಕರಿಗೂ ಹೇಗೆ ಅಂತ ಹೇಳಿದ್ರೆ, ಆ ಒಂದು ಆಗ್ತದ ಅಂದ್ರೆ ಒಂದು ಈ ರೀತಿ ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ಹೇಗೆ ಅನ್ನೋದಕ್ಕೆ ಪ್ಲಾನ್ ಮಾಡ್ಬೇಕಾಗ್ತದೆ. ಅಂದ್ರೆ ಸ್ವಲ್ಪ ದುಂದು ವೆಚ್ಚ ಮಾಡುವಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಕತ್ತೆ, ಮತ್ತೆ ತುಂಬ ಹೈ ಒಂದು ಪೇಮೆಂಟ್ ಏನಾದರೂ ಬರುವಂಥದ್ದಿದ್ರೆ, ಅಂತ ಕಲಾವಿದ್ರೆ ಎಂತಾದ್ರೂ ಸಮಸ್ಯೆಗಳು ಅಥವಾ ಬರುವಂಥದ್ದಿದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಕತ್ತೆ. ಹೇಗೆ ನಾವು ನಮ್ಮ ಒಂದು ಮಾಡ್ಬೋದಾ ಬಿಡ್ಬೋದಾ ಅನ್ನುವಂಥ ಒಂದು ರೀತಿ ಯೋಚನೆ ಮಾಡಿ ಸ್ವಲ್ಪ ಮಾಡ್ಕತ್ತೆ. ಆದ್ರೆ ಆಗುದೇ ಇಲ್ಲ ಅಂತೇಳಿ ಯಾವುದೂ ಇಲ್ಲ ಅನ್ನೋದಕ್ಕೆ ನಾವು ಒಂದೇ ಒಂದು 6 ಗಂಟೆಗೆ ಏನೊಂದು 6 to 6 ಮಾಡಿತಲ್ಲ, ಅದು ಒಂದು ಗೊತ್ತಿದೆ ಅಂದ್ರೆ ಮಾಡಬಹುದು. ಆ ಸಂಘಟಕರು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಕತ್ತೆ, ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಳ್ಕತ್ತೆ. ಮತ್ತೆ ಅತಿಯಾದ ವೀಳ್ಯಗಳಿತ್ತು ಈಗಳಿಂದ ಕೆಲವೊಂದು ವಿಷಯದಲ್ಲಿ, ಅದೇ ಈಗ ಕಲಾವಿದರ ವೀಳ್ಯದ ಸಮಸ್ಯೆ ಸಂಘಟಕರಿಗೆ ಆಗುತ್ತೆ, ಸಮಸ್ಯೆ ಈಗ ಬೇರೆ ಏನೋ ಸಮಸ್ಯೆ ಇರುವುದಿಲ್ಲ. ಈಗ ಕೊರೋನಾ ನಂತರವಾಗಿ ಸ್ಪಂದಿಸ್ತಾರೆ ಅಂದ್ರೆ ನಂಬಿಕೆ ನಂಬಿಕೊಂಬ ನಾವಲ್ಲ. ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದು ಮಾಡಿ. ಕಾಲ್ ಇಡ್ತೆ ಈಗ ನಾ ಮಾತಾಡ್ತಿದ್ದೀತು. ನೀವು ಸಣ್ಣದ 20ಗೆ ನೀವು ಆಟಕ್ಕೆ ಎಲ್ಲ ಹಾತಿದ್ರಿ, ಅದ್ರ ಬಗ್ಗೆ ಹೇಳ್ರಿ. ಈ ಕೊರೋನಾ ಬಪ್ಪ ಮೊದ್ಲು ಆಟದ ವೈಭವ ಹೆಂಗಿದ್ದಿತ್ತು ಸಾಧಾರಣ, ಈ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿಕಂಬ. ಹೌದು, ಅಂದ್ರೆ ಕೊರೋನಾ ಮತ್ತೆ ಈಗ ಒಂದು ಹಂತಕ್ಕೆ ಆಲೋಚನೆ ಮಾಡಿ ಕಂಡ್ರೆ, ಕೊರೋನಾ ಉತ್ತರ ಮತ್ತು ಕೊರೋನಾ ಪೂರ್ವ ಅಂದ್ರೆ ಪೂರ್ವ. ಹೌದು, ಎಲ್ಲ ವಿಷಯಗಳಿಗೂ ಹಾಗೆ ಬರ್ತದೆ, ಇನ್ನು ಮುಂದೆ ಮುಂದಕ್ಕೆ ಹಾಗೆ ಬರ್ತದೆ. ಕೊರೋನಾ ಉತ್ತರವಾಗಿ ಮುಂಚಿನ ಅಂದ್ರೆ ನಮ್ಮ ಜನರೇಷನ್ ಇಂದ ಅಥವಾ ನಾವು ಸಂಘಟನೆ ಮಾಡುವಂತ ಒಂದು ಕಾಲಘಟ್ಟದ ಹೇಳಿದ್ದಾರೆ, ಒಂದು ಹಂತಕ್ಕೆ ಊರಲ್ಲಿ ಈ ಊರಿನಲ್ಲಿ ಪ್ರೇಕ್ಷಕರ ಸಂಖ್ಯೆ ಸ್ವಲ್ಪ ಕಮ್ಮಿ ಇತ್ತು, ಕಡಿಮೆ ಇತ್ತು. ಹೌದು, ಟೆಂಟ್ ಮೇಳ ಆಟಗಳಿಗೂ ಪ್ರೇಕ್ಷಕರ ಸಂಖ್ಯೆ ಕಮ್ಮಿ ಇತ್ತು. ಅಂದ್ರೆ ತುಂಬಾ ಮಟ್ಟದ ಒಂದು ಎಲ್ಲಾ ಮೇಳಗಳಿಗೂ ಅಷ್ಟು ತುಂಬಾ ಮಟ್ಟದ ಪ್ರೇಕ್ಷಕರು ಇರಲಿಲ್ಲ. ಮತ್ತೆ ಬಯಲಾಟ ಮೇಳಗಳಲ್ಲಿ ಸ್ವತಃ ಯಾರು ಹರಕೆ ಆಟ ಆಡಿಸ್ರು ಅವರೇ ಕೂಡ ಬೆಳಗಿನ ಸಾಯಂಕಾಲದವರೆಗೆ ಬೆಳಗಿನ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕಾಣ್ತಿಲ್ಲ. ಅದು ನಾವು ಒಂದು ಮಾತು ಕೇಳದು ಇತ್ತು, ಈ ಬಯಲಾಟ ಮಾಡಿಸ್ತಾರಲ್ಲ ಅದು ಊಟಕ್ಕಿದ್ದಷ್ಟು ಜನ ಆಟಕ್ಕಿಪ್ಪುದಿಲ್ಲ, ಅದೊಂದು ಮಾತಿತ್ತು. ಎಂತಕ್ಕಂದ್ರೆ ಅವ್ರ ಮನೆಯರೇ ಬೆಳಗಿನವರಿಗೆ ಆಟಕ್ಕಂತಿಲ್ಲ, ಆ ರೀತಿಯ ಕಾಲಮಿತಿ ಎಲ್ಲ ಬಂದಿತ್ತು. ಎಂಥದೇ ಯಾರು ಕೊರೋನಾ ಅದಕ್ಕಿಂತ ಹಿಂದೆ ಕೊರೋನಾ ಬಪ್ಪಕ್ಕಿಂತ ಮುಂಚೆ ಒಂದು ಹಂತದ ಮೇಳಗಳಿಗೆ ಒಳ್ಳೆ ರೀತಿಯಾದಂಥ ಒಂದು ಆಟಗಳು ಇದ್ದಿತ್ತು. ಕೆಲವು ಹಂತದಕ್ಕೆ ಪ್ರೇಕ್ಷಕರು ಅತ್ಯಂತ ಕೊರತೆ ಇಪ್ಪಂತ ಮೇಳಗಳು ಇದ್ದಿತ್ತು. ಆ ರೀತಿಯ ಇನ್ನೊಂದು ಕಾಲ್ ಬರ್ತಕ್ಕ ಮಾತಾಡುವ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ರವೀಂದ್ರ ಮಾರಣಗಟ್ಟೆ. ರವೀಂದ್ರ ಮಾರಣಗಟ್ಟೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು. ನಮ್ಮೊಟ್ಟಿಗಿದ್ರ ನಾಗರಾಜ್ ನೇಕಂಬಳಿ ಅವರು. ನಮ್ಮ ಊರ್ ಮನೆಯವರ. ಊರ್ ಮನೆಯವರ, ಮಾತಾಡಿ ಮಾತಾಡಿ, ನಿಮ್ ಮಾತ್ಗೆ ಎಂತ ಇದ್ರು ಅವ್ರು? ನಮಸ್ಕಾರ ನೇಕಂಬಳಿ. ನಮಸ್ತೆ. ನಮಸ್ತೆ ಸರ್. ಮತ್ತೆ ಹೇಗಿದ್ರಿ? ಆರಾಮಿದ್ದೇವೆ. ಬಾರಿ ಖುಷಿ ಆದಿತ್ತು ಮರ, ನಮ್ಮ ಊರ್ ಮನೆಯವರ ಟಿವಿಗಿದ್ರಾಗಲ್ಲ ಪ್ರಚಾರ ಇದಾಗ್ತಿತ್ತು. ಅದೇ ಮೊದ್ಲೆಲ್ಲ ಆಟ ಕಂಬತ್ತಿಗೆ ಅದೇ ಮಾನಕಟ್ಟಿ ಪರಿಸರದಾಗೆ ಒಟ್ಟು ಸೇರ್ತಿತ್ತು. ನಾವು ಇಲ್ಲಿ ಸ್ಟುಡಿಯೋಗೆ ಬಂದ್ರು ಅಲ್ಲಿವರೆಗೂ ಕಾಲ್ ಮಾಡಿರಿ ನೀವು. ನಮ್ಮವ್ರ ಮನೆ ಬಿಟ್ಕೊಡೋಕತ್ತ ಹೇಳಿ. ಮತ್ತೆ ಹೇಳಿ, ಮಾತಾಡಿ ಹೇಳಿ, ಪ್ರಶ್ನೆ ಅಂತಿದ್ರೆ ಹೇಳಿ. ಹಲೋ.
ಕಾಲ್ ಕಟ್ ಆಯ್ತು ಎಂಥದ್ದು ಮಾತಾಡೋಕ್ಕಿದ್ದಕ್ಕಂತ ಕಾಲ್ ಕೊಟ್ಟೆ. ಕಾಣಿ ಎಲ್ಲಿಂದೆಲ್ಲ ಕಾಲ್ ಮಾಡ್ತಾರೆ. ನಾವು ವಿಶೇಷ ಅಭಿನಂದನೆ ಹೇಳ್ಕದ್ ನಾನು ಯಾರಿಗಂದ್ರೆ ದೈಜಿ ವರ್ಲ್ಡ್ ಟಿ ವಿ ಅವರಿಗೆ. ಈ ಕಾಣಿ ಯಕ್ಷಗಾನ ಅಂತ ಕಲೆಗಳಿಗೆ ಪ್ರೋತ್ಸಾಹ ಕೊಡೋಕೆ ಬಹುಶಃ ಈಗ 7 ಗಂಟೆಯಿಂದ 8 ಗಂಟೆವರೆಗೆ ಪುನಃ ಯಕ್ಷಗಾನದ ಬಗ್ಗೆ ಕಾರ್ಯಕ್ರಮ ಮಂಗಳೂರಿಂದ ಇರ್ಕವ್ರಿದು. ಸೊ ನಮ್ಮ ಈ ಕುಂದಾಪುರ ಭಾಷೆಗೆ ಅವ್ರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೆಲ್ಲ ಕುಂದಾಪುರ ಕನ್ನಡ ಪ್ರೇಕ್ಷಕರ ಪರವಾಗಿ ದೈಜಿ ವರ್ಲ್ಡ್ ಟಿವಿಗೂ ನಾನು ದೇವರೊಳ್ಳದ್ ಮಾಡ್ಲಿ ಅಂತ ಹೇಳ್ತಾ ಇದ್ದೆ. ಈ ಕೊರೋನಾಕ್ಕಿಂತ ಮೊದ್ಲಿದ್ ಕತೆ ಹೇಳ್ರಿ. ಈ ಕೊರೋನಾ ಬಂದ್ ಆಯ್ತೀಗ ಎಲ್ಲ ಕಷ್ಟದಲ್ಲಿತ್ತು. ಈ ಕೊರೋನಾ ಆದ್ರ ಮೇಲೆ ಈ ಯಕ್ಷಗಾನ ಎಲ್ಲಿಗೆ ಬಂದು ನಿಲ್ಬಹುದು, ಹೇಗಿದ್ರ ಮುಂದಿನ ಭವಿಷ್ಯ ಹೇಗೆ, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿಕಂಬ. ಅಂದ್ರೆ ಈ ಕೊರೋನಾ ಬಂದ ನಂತರ ಯಾವ ಆಟವೂ ಇಲ್ಲ ಆತಿಲ್ಲ ಈಗ. ಹೌದು, ಎಲ್ಲೂ ಒಂದು ಯಾವುದೇ ಒಂದು ತಾಳ್ಮದ್ಲೆ ಕೂಡ ಯಾವ್ದೊಂದು ಆಟ ಕೂಡ ಆಗಿಲ್ಲ. ಮತ್ತೆ ಜನ ಸೇರೋಕ್ ಬಿಡುದಿಲ್ಲ. ಎಲ್ಲಿವರೆಗೆ ಸಮಸ್ಯೆ ಆಯ್ತು ಅಂತ ಹೇಳ್ರೆ, ಅದು ಎಲ್ಲಿವರೆಗೆ ಈ ರೀತಿಯಾದಂತ ಅಡೆತಡೆ ಸರ್ಕಾರದಿಂದ ಇರ್ತದೆ, ನಿಯಮ ರೀತಿ ನಿಯಮಗಳಿರ್ತದೆ ಅನ್ನೋದು ನಮ್ಗೊಂದು ಒಂದು ಕಾಲ್ ಬಂತು. ಹಾ ಹೇಳಿ. ಹಲೋ ನಮಸ್ಕಾರ. ಡಿಜಿ ವರ್ಲ್ಡ್ ಡಿಜಿ. ಹಲೋ ಹಲೋ ನಮಸ್ಕಾರ. ನಮಸ್ತೆ, ಅಮಿತ್ ಅಂತ ಕೊಲ್ಲೂರಿಂದ. ಅಮಿತ್ ಕೊಲ್ಲೂರು, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಮತ್ತೆ ನಮ್ಮೊಟ್ಟಿಗೆ ನಾಗರಾಜ್ ನೈಕಂಬಳಿ ಅವರಿದ್ರು. ಹೌದಾ? ಯಕ್ಷಗಾನ ಸಂಘಟಕರು. ಮಾತಾಡಿ ಮಾತಾಡಿ, ಅವ್ರು ಕೇಂತ ಇದ್ರು, ನಾನು ಕೇಂತ ಇದ್ದೆ. ನಮಸ್ತೆ ಅಣ್ಣ. ನಮಸ್ತೆ. ಎಂತ ಸೌಂಡ್ ಇಲ್ಲ ಮಾರ ಈ ಸಲ, ಯಕ್ಷಗಾನ ಸೌಂಡೇ ಇಲ್ಲ. ಹೌದು, ಚಂಡಿ ಶಬ್ದ ಇಲ್ಲ, ಮಂಡಿ ಓಡೋದಿಲ್ಲ ಅನ್ನಾಗಾಯ್ತು. ಹೌದು, ಅದೇ ಅದೇ, ಎಲ್ಲವೂ ಕೊರೋನಾ. ಎಂತ ಮಾಡುದು, ಕೊಲ್ಲೂರು ಬದೇ ಕೊರೋನಾ ಒಂದು ಹೆದರಿಕೆ ಅಷ್ಟೇ. ಅಂದ್ರೆ ಇದು ಇಂಥದ್ದು ಒಂದು ದಿನ ನಾವು ನಮ್ಮ ಜೀವನದಲ್ಲಿ ಕಾಣ್ತಲ್ಲ ಅಂದಳಿ. ನಾವು ಮೊದ್ಲು ಯಾವತ್ತಾರು ಎಣಿಸಿತ್ತ ಒಂದು ಯಕ್ಷಗಾನ ಇಲ್ದಿದ್ದ ಏಪ್ರಿಲ್ ತಿಂಗಳು, ಮೇ ತಿಂಗಳು, ನವೆಂಬರ್ ತಿಂಗಳೆಲ್ಲ ಇರುತ್ತಂದಳಿ. ಇಲ್ಲಪ್ಪ, ಒಂದು ಸಲ ಸೇವೆ ಮಾಡಿ ಹೊರಟ್ರೆ ಪುನಃ ದೇವ್ರ ಸೇವೆ ಮೇಗೆ ಅದು ಎಂಡ್ ಆಗ್ತಾ ಇತ್ತು. ಈಗ ಮಧ್ಯದಾಗೆ ಆಟ ನಿಲ್ಲಿಸಿದ್ರೆ ಜನ ಜೀವನ. ಹೌದು, ಕೊರೋನಾ ಆಟಕ್ಕೆ ನಮ್ಮ ಆಟಗಳೆಲ್ಲ ನಿಂತಿರೋದು ಒಂಥರ ದುರಂತ ಮರ್ರೆ. ಅದೇ ಅದೇ ಅದೇ. ಸರಿ, ಇನ್ನಂತ ಕೆಂಪಿತ್ತ ಕಲಾವಿದ್ರು ಮತ್ತೆ ಅವರ ಕೆಲಸದವರು ಅವರದೆಲ್ಲ ಪರಿಸ್ಥಿತಿ ಎಣಿಸಿಕೊಂಡ್ರೆ ಒಂಥರ ಕರೆಕ್ಟ್. ಈಗ ಅದೇ ಈ ಮಳೆಗಾಲದಲ್ಲಿ ಬಾಂಬೆ ಆಟ, ಬೆಂಗಳೂರು ಆಟ. ಹೌದು, ಎಷ್ಟೋ ಕಲಾವಿದರಿಗೆ ಒಂದು ಆರ್ಥಿಕವಾಗಿ ಸಬಲ ಮಾಡ್ತಿತ್ತು ಅಂದ್ರೆ ಅವ್ರ ಕಷ್ಟಗಳಿಗೆಲ್ಲ ಒಂದು ಲಾಭಕ್ಕಿಂತ ಒಂದು ಒಳ್ಳೆ ಆಟ ಕೊಡ್ಕೊಂಬಂದ ಉದ್ದೇಶದಿಂದ ಯಕ್ಷ ಸಂಕ್ರಾಂತಿ ಅಂತೇಳಿ ಕೃಷಿಗೂ ಮಾಡ್ತಾ ಬರ್ತಿದ್ದೀರ. ಹೌದು ಹೌದು ಹೌದು, ಕರೆ ಮಾಡೋದಕ್ಕೆ ಈ ಸಲ ಫುಲ್ ಮಿಸ್. ಹೌದು, ಕರೆ ಮಾಡೋದಕ್ಕೆ ದೇವರೊಳ್ಳದ್ ಮಾಡ್ಲಿ. ನಾಯಕಾಂಬಳಿ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಅವ್ರು ಹೇಳ್ತಾ ಇಪ್ಪದಿಗೆ ನಾನು ನೆನಪಾಯ್ತು, ಈಗ ಕೊರೋನಾದ ವಿಷಯ ಹೇಳ್ತಿದ್ರಿ, ಬಂದ್ರ ಮೇಲೆ ಕಷ್ಟ ಆಯ್ತು ನೋಡಿ. ಕಲಾವಿದರಿಗೂ ತುಂಬಾ ಕಷ್ಟ ಆಗಿರ್ಬೋದು, ಅಂದ್ರೆ ಅದೇ ಅವ್ರ ದುಡಿಮೆ, ಬದುಕು ಅದೇ, ಬದುಕು ಅದೇ. ಈಗ ಅದೇ ಇಲ್ಲ ಅಂದ್ರೆ ಹೆಂಗೆ, ಈಗ ಯಾರೋ ಕಿಟ್ಟ ಗಿಟ್ಟೆಲ್ಲ ಕೊಡ್ಬೋದು, ಅದು ಏನಿದ್ರು ತಾತ್ಕಾಲಿಕ. ಇಡೀ ಒಂದು ಜೀವ ಅಂದ್ರೆ ಈ ಏಪ್ರಿಲ್ ಮೇ ಸಂಪಾದನೆಯಲ್ಲಿ ಇಡೀ ಮಳೆಗಾಲ ಕಳಿಕಿತ್ತು. ಈಗ ಅವ್ರ ಅದ್ರ ಬಗ್ಗೆ ಹೇಗ್ ಆಗ್ಬೋದು ಮುಂದೆ? ಈಗ ಅದಂದ್ರೆ ಒಂದು ಕಲಾವಿದರ ಯಾವುದೇ ಒಂದು ಒಂದು ಸಂಸ್ಥೆಯೋ ಅಥವಾ ಕಲಾವಿದರ ಒಗ್ಗಟ್ಟಿನ ಒಂದು ಒಂದು ಸಂಘ ಸಂಸ್ಥೆಗಳು ಅಂತ ಇಲ್ಲ. ಅದು ನಮಗೆ ಭಾರಿ ಒಂದು ಹೊಡೆತ. ಈಗ ಹೆಚ್ಚಿನ ಮೇಳಗಳಲ್ಲಿ, ಈಗ ಒಂದು ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಬರುವಂತ ಮೇಳಗಳಲ್ಲಿ ಅವ್ರದ್ದು ಪೇಮೆಂಟ್ ಏನಿತ್ತು, ಅವ್ರ ಸಂಬಳ ಏನಿತ್ತು ಮೊದಲು ಮಾತಾಡಿದ್ದೆ, ಆ ಪೇಮೆಂಟ್ ಕೊಟ್ಟಿರಲ್ಲ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಯಾರು ಮಾತಾಡುದು? ಸಂತೋಷ್ ಪೂಜಾರಿ ಅಂತ ಹೇಳಿ. ಸಂತೋಷ್ ಪೂಜಾರಿ ಎಲ್ಲಿಂದ ಮಾತಾಡ್ತೀರಿ? ಆರ್ಡಿಯಿಂದ. ಸಂತೋಷ್ ಪೂಜಾರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗಿದ್ರು ನಾಗರಾಜ್ ನೈಕಂಬಳಿ ಅವರು. ಹೌದೌದು. ನಿಮ್ ಮಾತ್ಕೆ ಅಂತ ಇದ್ರು, ಮಾತಾಡಿ ಮಾತಾಡಿ, ಅವ್ರಿಗೆ ಅಂತ ಇತ್ತು. ಸಂತೋಷ್ ನಮಸ್ತೆ. 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 ಮತ್ತೆ ಅರವಿದ್ರಲ್ಲ ಅಣ್ಣ. ಹೌದಣ್ಣ, ಹೇಳಿ. ಅದೇ ಆಟದ ಬಗ್ಗೆ ನೀವು ಮಾತು ಕೇಳೋದಕ್ಕೆ ಖುಷಿ ಆಗುತ್ತೆ. ಯಕ್ಷಗಾನ ಕಲಾವಿದರಿಗೆ ಈ ಸರಿ ಸ್ವಲ್ಪ ಭಾರಿ ಕಷ್ಟ ಆಯ್ತು. ಹೌದು ಹೌದು ಹೌದು, ಅದೇ ವಿಚಾರ ಮಾತಾಡ್ತಾ ಇದ್ದಿತ್ತು ನಾವು. ಹೌದು ಹೌದು ಹೌದು, ನಮ್ಗೂ ಒಂದು ಭಾರಿ ಆಸೆ ಇದ್ದಿತ್ತು ಅಂದ್ರೆ ಒಂದು ಆಟ ಆಡ್ಸಕ್ ಸಲಗಮ ಮಾಡದ್ ಅದ ಇದೆ ಅಂತ ಹೇಳಿ. ಅವಾಗ ನಮ್ಗೆ ಅತಿ ಸಹಕಾರ ಮತ್ತೆ ಸ್ಫೂರ್ತಿ ಕೊಟ್ಟದ್ ನೀವೇ ಅಣ್ಣ 2018ರಲ್ಲಿ. ಅಲ್ಲ, ಅದು ನಮ್ಮ ಕರ್ತವ್ಯ ಮರ. ಒಬ್ಬರು ಯುವ ಸಂಘಟಕರು ನಮ್ಮ ಫೀಲ್ಡಿಗೆ ಬರ್ತಾರೆ ಅಂತ ಹೇಳ್ರೆ, ನಮ್ಮ ಹಿರಿಯ ಸಂಘಟಕರು ನಮಗೇನು ಸಹಕಾರ ಮಾಡಿರು ಅದನ್ನ ನಮ್ಮ ಯುವ ಸಂಘಟಕರಿಗೆ ಕೊಡ್ಬೇಕಾ, ನಮ್ಮ ಕರ್ತವ್ಯ ಕೂಡ. ಹೌದೆ. ಹೌದು, ನಿಮ್ಮ ಅದೇ ಅಣ್ಣ, ನಿಮ್ಮ ನಿಮ್ಮ ಸ್ಫೂರ್ತಿಯಿಂದಲೇ ಎಷ್ಟೋ ಜನ ಯುವ ಸಂಘಟಕರು ಬೆಳಕಿ ಬರ್ತಾ ಇದ್ರೆ, ಅದ್ರಂಗ ನಾವು ಒಬ್ರು. ನಿಮ್ ಬಗ್ಗೆ ಅತಿ ಹೆಮ್ಮೆ ನಮಗೆ. ನಿಮ್ಮ ಸಹಕಾರ ಅಂದ್ರೆ ಅದನ್ನ
ಏನ್ ಅಂದ್ರೆ ಹೇಳಿ ತೀರದ್ದು ಅಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಹೇಳಿಕ್ಕಾಗಲ್ಲ ನಿಮ್ಗೆ. ಖಂಡಿತ ಯಕ್ಷಗಾನದಲ್ಲಿ ಇರೋ ಇಂಟ್ರೆಸ್ಟ್ ಅದು ಇದೆಲ್ಲ ನೆನ್ಸ್ಕೊಂಡ್ರೆ ಬಾರಿ ಖುಷಿ ಆಗ್ತದೆ. ಅಲ್ಲ ಅದೇ ಆ ಪ್ರೀತಿ ಇರ್ಲಿ. ನಾನ್ ಕೇಳುದೆ ಅಂತ ಹೇಳಿದ್ರೆ ನಮ್ಮೆಲ್ಲ ಯಕ್ಷ ಸಂಘಟಕರು ನಾವೆಲ್ಲ ಒಂದೇ ಅಣ್ಣ ತಮ್ಮರ ಇದ್ದಂಗೆ ಎಲ್ಲ ಸೇರಿ ಯಕ್ಷಗಾನಕ್ಕೆ ಏನಾದ್ರೂ ನಮ್ಮ ಕೈಲಿ ಅದ ಏನು ಮಾಡೋಕಾಗ್ತ ಅದು ಮಾಡುವ. ಯಕ್ಷಗಾನ ಕಲಾವಿದರಿಗೆ ಈ ಕರೋನಾ ಸಮಯದಲ್ಲಿ ಯಕ್ಷಗಾನ ಕಲಾವಿದರು ಸ್ವಲ್ಪ ಕಷ್ಟ ಆಗಿದ್ರೆ ನಾವೆಲ್ಲ ಸೇರಿ ಎಂತಲೂ ಮಾಡೋಕಾಗ್ತ ಅದನ್ನ ಮಾಡುವ ಅಂತ ನಾ ಹೇಳ್ತೆ. ಅವರಿಗೆ ಒಂದು ಈ ಸರಿ ಮಳೆಗಾಲದಂಗಾರು ಒಳ್ಳೆ ಒಂದು ಅವಕಾಶ ಮಳೆಗಾಲದ ಪ್ರದರ್ಶನಕಾರು ಒಂದು ಅಲ್ಲಲ್ಲೆಲ್ಲ ಅವಕಾಶ ಕೊಟ್ಟರೆ ಒಳ್ಳೇದಿತ್ತು. ಹೌದು ಖಂಡಿತ, ನಾವೆಲ್ಲ ಅದೇ ಆಸೆ ಪಡುದು. ಇದೆಲ್ಲ ಒಂದು ಸಂಕಷ್ಟ ಆದಷ್ಟು ಬೇಗ ಹೋಯ್ಲಿ, ಮತ್ತೆ ನಾವೆಲ್ಲ ಪುನಃ ಒಟ್ಟಾಗಿ ಕೂಕೊಂಡು ಯಕ್ಷಗಾನ ಕಂಬೋಸ್ತಿ ದಿನಗಳು ಬರ್ಲಿ ಅಂದೇಳಿ ನಮ್ದು ಹಾರೈಕೆ. ಹೌದಣ್ಣ. ಮತ್ತೊಮ್ಮೆ ಯಕ್ಷ ಸಂಕ್ರಾಂತಿ ಬಗ್ಗೆ ಒಂದ್ ಎರಡು ಮಾತು ಹೇಳಕ್ಕೆ. ಹೊಸ ಮುಖಗಳು, ಹೊಸ ಪ್ರಸಂಗಗಳು, ಹೊಸ ಅದು ಒಂಥರ. ಯಕ್ಷ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಹಬ್ಬ ಅದು ಒಂಥರ. ಕರೆಕ್ಟ್. ಅದ್ರ ಬಗ್ಗೆ ನಂಗೆ ಮಾತಾಡೋಕೆ ಇದೀತ್ ಅವ್ರ ಹತ್ರ, ನೀವೇ ಮಾತು ತೆಗ್ದ್ರಿ. ಹೌದಣ್ಣ. ಎಂತಂದ್ರೆ ನಮ್ಗೆ ಅವ್ರು ಬೆಂಗಳೂರ ಹಂಗ್ ಹೆಚ್ಚಿನ ಯಕ್ಷ ಸಂಕ್ರಾಂತಿ ಬೆಂಗಳೂರ ಹಂಗ್ ಮಾಡೋದು. ಹೌದು, ಕುಂದ ಇಲ್ಲಿಂದ ಅಲ್ಲಿಗೆ ಹೋಗೋದು ಭಾರಿ ಕಷ್ಟ ಅಲ್ದ. ಹೌದು ಅಂದ್ರೆ ಇಲ್ಲಿ ಊರಂಗ ಎಂತ ಅಂದ್ರೆ ತುಂಬಾ ಮೇಳಗಳಿದೆ, ಯಕ್ಷಗಾನ ಆತಾ ಇರುತ್ತೆ ಅಲ್ಲ ಇಲ್ಲ ಅಲ್ಲಿ ಇಲ್ಲ ಅಂದೇಳಿ. ಆದ್ರೆ ಬೆಂಗಳೂರಿನವರಿಗೆ ಅದೆಲ್ಲ ಕಾಮಕ್ಕೆ ಸಿಕ್ಕುದಿಲ್ಲ, ಆದ್ರಿಂದ ಅವರು ವರ್ಷಕ್ಕೊಂದ್ ಎರಡ್ ಮೂರ್ ಸಲ ಯಕ್ಷ ಸಂಕ್ರಾಂತಿ ಅಂದೇಳಿ ಒಂದು ಹಬ್ಬದ ಕಣಂಗ್ ಮಾಡಿ ಬಿಡ್ತಾರೆ ಬೆಂಗಳೂರಂಗ. ಎರಡು ಮಾತಿಲ್ಲ. ಹೌದು ಹೌದು. ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದ್ ಮಾಡ್ಲಿ. ಈಗ ನೀವು ಅದೇ ಕಲಾವಿದರ ಸಂಕಷ್ಟದ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು ಹೌದು. ಅಂದ್ರೆ ಅವರಿಗೆ ಇದನ್ನೇ ಬದುಕು ಅಂತ ಹೇಳಿ ನಂಬ್ಕೊಂಡಿದ್ದಾರೆ. ಅಂದ್ರೆ ಇದ್ರ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಪ್ರಪಂಚ ಇಲ್ಲ. ಯಾಕಂದ್ರೆ ಎಂತಕ್ಕಂದ್ರೆ ಈಗ ಅವರು ರಾತ್ರಿ ಆಟಕ್ಕೆ ಬತ್ತರು, ಆಟ ವೇಷ ಮುಗಿಸ್ರು, ಬೆಳಿಗ್ಗೆ ಮನಿಕಂತ ಬೆಳಿಗ್ಗೆ ಯಾವ ಕೆಲಸಕ್ಕೂ ಹಬ್ಕಾತಿಲ್ಲ. ಹಂಗೆ ಬೇರೆ ಯಾವ ಕೆಲಸ ಕುಲುಕು ಆತಿಲ್ಲ, ಕೆಲಸ ಮಾಡಕ್ಕೂ ಆತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇಪ್ಪತ್ತು ಕಲಾವಿದ್ರು. ಈಗ ಯಾರು ಈ ರೀತಿ ಆಗ್ತದೆ ಎಣಿಸ್ಕೊಳ್ಳಿಲ್ಲ. ಈಗ ನಮ್ಮ ಅಜ್ಜ ಅಜ್ಜಿಯು ಅವ್ರ ಕಾಲದಾಗ ಆಯ್ತೋ ಇಲ್ಲೇ ಗೊತ್ತಿಲ್ಲ ಅಂತೂ ಹೇಳ್ತಿದ್ರು. ಒಂದು ನಮ್ಮ ಈ ಶತಮಾನ ಯಾವುದತ್ತೂ ಕಾಣದಂತ ಒಂದು ಕೊರೋನಾ ಸಂಕಷ್ಟ ಬಂದಿತ್ತು. ಬಂದಿತ್ತು. ಇನ್ನೊಂದು ಕಾಲ್ ಬರ್ತಾ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಯಾರು ಮಾತಾಡೋದು? ನಾವು ಸುರೇಶ್ ಆಚಾರ್ಯ ಅಂತ, ಕೊಯಮತ್ತೂರಿಂದ. ಸುರೇಶ್ ಆಚಾರ್ಯ ಕೊಯಮತ್ತೂರು? ಹಾ, ತಮಿಳ್ನಾಡಿಂದ. ಓ, ತಮಿಳ್ನಾಡಿಂದ. ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಧನ್ಯವಾದಗಳು. ನನ್ನೊಟ್ಟಿಗೆ ನಾಗರಾಜ್ ನೈಕಂಬಳಿ ಅವರು ಇದ್ರು, ದೊಡ್ಡ ಯಕ್ಷಗಾನ ಸಂಘಟಕರು. ನಮಸ್ತೆ ಸರ್. ನಮಸ್ತೆ. ಆರಾಮಿತ್ತೆ? ಎಲ್ಲರ ಪ್ರಶ್ನೆ ಅದೇ ಇತ್ತು ಮಾರ್ರೆ, ಎಲ್ಲ ಅದನ್ನೇ ಕೇಂತಿದ್ರೆ. ಯಕ್ಷ ಸಂಕ್ರಾಂತಿ ಮಾಡಕ್ ಅವ್ರು ಈಗಳು ಮನ್ಸಿತ್ತು, ಜನರ ಮೇಲೆ ಸೇರುಕಿಲ್ಲ. ಅಲ್ಲೇ ಅದೇ ಅವ್ರಿಗೆ ಕಡೆಗೆ ಖರ್ಚಾರು ಹುಟ್ಟಕಲೆ. ನಾವು ವರ್ಷಕ್ಕೆ ಒಂದು ಮಾಡ್ಕೊಂಡೆ ದೇವ್ರ ಸೇವೆ ಒಂದು ಒಟ್ಟು ಸೇರ್ತಿತ್ತು ಎಲ್ಲರೂ. ಹೌದು ಹೌದು. ಈ ಸಲ ದೇವ್ರ ಸೇವೆ ಕೂಡ ಇಲ್ಲ ಕೊನೆಯದು. ಇದೆಲ್ಲ ದೇವ್ರ ಪೂಜೆ, ದೇವ್ರ ಸೇವೆ, ದೇವ್ರ ಸೇವೆ ದೇವಸ್ಥಾನದ ಒಳಗೆ ಆಗಿದೆ. ಹೌದು ಹೌದು ಹೌದು. ಒಟ್ಟು ಆಟದ ಗರ್ದಗೆ ಸೇರ್ತಿದ್ದಾರೆಲ್ಲ, ಒಟ್ಟು ಮೊಬೈಲ್ ಆಗಿ ಮಾತಾಡೋದಾಯ್ತು ಈಗ. ಅದೇ ನಮಗೆ ಯೂಟ್ಯೂಬ್ ಮಾಡೋದು ಆಮದು ಐತಿ. ಹೌದು ಹೌದು ಹೌದು. ಅಂದ್ರೆ ಅದೇ ಕೇಂತಿತ್ತು, ಅದೇ ಅದನ್ನೇ ಅವರಿಗೆ ಕೇಂತ ಇದ್ರೆ. ಆಯ್ತು, ಕಾಲ್ ಮಾಡೋದಕ್ಕೆ ದೇವ್ರ ಹೇಳದ್ ಮಾಡ್ಲಿ. ತುಂಬಾ ಜನ ಕಾಲಿಗೆ ವೇಟ್ ಮಾಡ್ತಾ ಇದ್ರಮ್ರ, ನಮ್ಗೆ ಸೂಚನೆ ಬಂತು ಅಕ್ಕ. ಆಯ್ತು 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 ಆಯ್ತು. ಈಗ ಅದೇ ನಾವು ಮಾತಾಡ್ತಿತ್ತು, ಎಲ್ಲರೂ ಯಕ್ಷ ಸಂಕ್ರಾಂತಿ ಯಕ್ಷ ಸಂಕ್ರಾಂತಿ ಬಗ್ಗೆ ಅಂದೇಳಿ ಹೇಳ್ತಾ ಇದ್ರೆ. ನಿಮ್ಮ ಬೆಂಗಳೂರಲ್ಲಿ ನೀವು ಮಾಡುವ ಯಕ್ಷ ಸಂಕ್ರಾಂತಿ ಭಾಳ ವಿಶಿಷ್ಟ, ಇದ್ರ ಆಲೋಚನೆ, ಇದ್ರ ಪ್ಲಾನ್ ಇದೆಲ್ಲ ಹೆಂಗೆ ಬಂದದ್ದು ಹೆಂಗೆ ನಿಮಗೆ? ಅಲ್ಲ ಅದೇ ಹೌದು. ಆದರೆ ಯಾರೆಲ್ಲ ಯಕ್ಷ ಸಂಕ್ರಾಂತಿ ಅಂತೇಳಿ ಕೇಂತಿದ್ರೆ ಅವರೆಲ್ಲರ ಸಹಕಾರದಾಗೆ ಅದೊಂದು ಸಕ್ಸಸ್ ಆಗ ಸಕ್ಸಸ್ ಆಗ್ತದೆ. ಅದು ಕರೆಕ್ಟ್. ಈಗ ಆಲೋಚನೆ ನಮ್ಮ ಹತ್ರ ಹುಟ್ಟಿರ್ಬೋದು, ನಾವೊಂದು ಮಾಡೋಕ್ಕೊಂದು ಮುಂದೆ ನಿಂತ್ಕೊಂಡಿರ್ಬೋದು ಅಷ್ಟೇ. ಆದರೆ ಎಲ್ಲ ಸಹಕಾರ ಇವರದ್ದೇ. ನಾವು ಮಾಡಿ ಜನ ಬಾರ್ದಿರೋದು ವಿಫಲ ವಿಫಲ. ಮತ್ತೆ ನಾವೊಂದು ಮಾಡಿ ತಂದೇಳಿ ಜನರಿಗೆ ಗೊತ್ತಾಗ್ತದೆ ಹೆಂಗೆ? ಹೌದು, ನಾವು ನಾಲ್ಕು ಜನ ಹೇಳ್ಕಲೆ. ಹೌದು ಹೌದು. ನಾವು ನಾಲ್ಕು ಜನ ಹೇಳೋದನ್ನ ಇಬ್ಬರು ಸೇರೋ ಎಂಟು ಜನ ಹೇಳೋಕತ್ತೆ. ಹೌದು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. 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 ಯಾರು ಮಾತಾಡೋದು? ಸಂತೋಷ್ ಶೆಟ್ಟಿ ಅಂತ, ಬೊಂಬಾಯಿಂದ. ಸಂತೋಷ್ ಶೆಟ್ಟಿ ಬೊಂಬಾಯಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗೆ ನಾಗರಾಜ್ ನೈಕಂಬಳಿ ಅವರಿದ್ರು. ನೈಕಂಬಳಿ ಅವರೇ ನಮಸ್ತೆ. ನಮಸ್ತೆ. ಮಾತಾಡಿ ಮಾತಾಡಿ, ಅವ್ರು ಕೇಂತ ಇದ್ರು.
ಓಕೆ ಓಕೆ ಏನಿಲ್ಲ ಈ ಯಕ್ಷಗಾನ ನಮ್ದು ಈಗ 80-90 ನಮ್ಮ ನಿಮ್ಮಂತವ್ರ ಒಳ್ಳೆ ಇಂಟ್ರೆಸ್ಟ್ ಇಂದ ಆಗಲಿ ಕಂಡಿ ಶಾಂತಿಪತಿನೆ ಈ ಇಂಟ್ರೆಸ್ಟ್ ಈಗ ಈ 2000 ನೆಕ್ಸ್ಟ್ ಏನು ಹುಟ್ಟದ ಮಕ್ಕಳಲ್ಲ ಅವ್ರಿಗೆ ಆ ಇಂಟ್ರೆಸ್ಟ್ ತೋರ್ಸ್ಕಂದ್ರೆ ನಮ್ಮ ನಿಮ್ಮಿಂದ ಏನಾಗ್ಬೇಕಂತ ಒಂದು ಇದನ್ನ ನೋಡ್ಕೋಬೇಕು ಯಾಕಂದ್ರೆ ಆ ಮಕ್ಕಳಿಗೆ ಆ ಯಕ್ಷಗಾನದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರ್ತಾ ಇಲ್ಲ ಈಗ ಇದೊಂದು ಮೊಬೈಲ್ ಇಂದ ಟಿವಿ ಕಾರಣ ಆಗಿರ್ಬೋದು ಏನೋ ಆಗಿರ್ಬೋದು ನೀವು ಹೇಳ್ದಂಗೆ ನಾವ್ ಆಗಳಿಕೆಲ್ಲ 5-10 ಕಿಲೋಮೀಟರ್ ಆರು ಹಕ್ಕಲಾಗ ಕಾಲಿಗೆ ಚಪ್ಪಲ್ ಹಾಕೊಂಡು ಬೆಟ್ರಿ ಇಟ್ಕೊಂಡ ನಡ್ಕ ನಡ್ಕೊಂಡು ಹೋಗಿ ಆಟ ಕಂಡಿದ್ದಾಗಳಿಗೆ ಈಗ ಪಕ್ಕದ ಮನೆಗೆ ಆಟ ಆದ್ರೂ ಮಕ್ಕಳು ಹಾಫ್ ರೆಡಿ ಇರಲ್ಲ ಯಾಕಂದ್ರೆ ಅವ್ರಿಗೆ ಆಸಕ್ತಿ ಎಲ್ಲೋ ಒಂದ್ ಕಡೆ ಅವರಿಗೆ ಆ ಆಸಕ್ತಿ ಬರ್ತಾ ಇಲ್ಲ ಅದನ್ನ ನಾವು ಯಾವ ರೀತಿ ಇದ್ ಮಾಡಿ ಅವ್ರಿಗೆ ಆ ರೀತಿ ಆಸಕ್ತಿ ತೋರಿಸಬಹುದು ಅಂತ ಒಂದು ಕ್ವಶನ್ ಅಷ್ಟೇ ಹೌದು ಒಂದು ಈಗ ನಾವು ಅದನ್ನ ನಮ್ಮಿಂದನೇ ಪ್ರಾರಂಭ ಮಾಡ್ಕ ಎಂತಕಂದ್ರೆ ಶುರು ಮಾಡ್ಕಂತ್ರೆ ನಾನು ಯಾವತ್ತು ನಮ್ಮ ಯಕ್ಷ ಸಂಕ್ರಾಂತಿಯಲ್ಲಿ ಹೇಳುವುದು ಅಥವಾ ನಮ್ಮ ಯಕ್ಷ ಸಂಕ್ರಾಂತಿಯಲ್ಲಿ ಕೆಲವರೆಲ್ಲ ಎಂತ ಮಾಡ್ತಾರಂದ್ರೆ ಅವ್ರ ಮಕ್ಕಳನ್ನು ಕರ್ಕೊಂಬತ್ತರು ಅವ್ರ ಆಟ ಕಾಂತಿಲ್ಲ ನಾ ಹೇಳುದಂದ್ರೆ ಆ ಮಕ್ಕಳು ಫಸ್ಟಿಗೆ ಒಂದ್ಸಲ ಕರ್ಕ ಬಂದ ತಕ್ಷಣ ಆಟ ಕಾಂತಿಲ್ಲ ಅವ್ರ ಆಟದ ಗರ್ದಾಗ ಇರ್ತಾರಲ್ಲ ಆ ಚಂಡಿ ಶಬ್ದಕ್ಕಿಂತ ಆಟದ ಗರ್ದಾಗ ಇರ್ತಾರೆ ಕಣಿ ಅದು ಕ್ರಮೇಣ ಅವ್ರಿಗೆ ಒಂದು ಬೆಳೆಸುತ್ತದ ಆಸಕ್ತಿ ಮೂಡಿಸುತ್ತೆ ಅದನ್ನ ನಾವು ಶುರು ಮಾಡ್ತೀವಿ ಹೌದೌದು ಪ್ರತಿಯೊಬ್ಬರ ಇದನ್ನ ಈ ಕಾರ್ಯಕ್ರಮ ಕಾಂತಿರುವಂತ ಅಥವಾ ಈ ವಿಡಿಯೋ ಕಾಂತಿರುವಂತ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಂಡಷ್ಟೇ ಇದು ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅನ್ನೋದು ಭಯಂಕರ ಒಂದು ಆಟ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ರಕ್ತದೊಟ್ಟಿಗೆ ಇಂಜೆಕ್ಟ್ ಆಯ್ತದೆ ಯಾವುದೂ ಇಲ್ಲ ಯಾವ ಜಾತಿ ಧರ್ಮ ಭೇದವೂ ಇಲ್ಲ ಆದ್ರೆ ನಾವು ಅದನ್ನ ನಮ್ಮ ಕರ್ತವ್ಯ ನೆನೆಸ್ಕೊಂಡ್ ಈ ನಮ್ಮ ಕಲೆಯನ್ನು ಉಳಿಸುವಂತ ಕರ್ತವ್ಯ ಹೇಗೆಂದ್ರೆ ನಮ್ಮ ಮಕ್ಕಳಿಗೆ ಅದನ್ನು ತೋರಿಸುದು ಹೌದು ಮಕ್ಕಳಿಗೆ ನಾವು ಹೇಳ್ಕಿಲ್ಲ ಆಟ ಕಾಣಿ ಮರ ಅದು ಈ ನಾವೆಲ್ಲ ನಮಗೆ ರಾಮಾಯಣ ಮಹಾಭಾರತ ಯಾವ ಕಥೆ ಗೊತ್ತಾದಿದ್ರು ಅದೆಲ್ಲ ಆಟದ ಮೂಲಕ ಯಾವುದೂ ಇಲ್ಲ ಇಲ್ಲ ನಮ್ಗೆ ಇವತ್ತು ಯಾವುದೇ ದೊಡ್ಡ ಪ್ರವಚನಕಾರ ಬಂದು ನಮ್ಮೆದ್ರೆ ಒಂದು ಟಾಪಿಕ್ ಬಗ್ಗೆ ಈಗ ಭೀಷ್ಮ ಅಂತೇಳಿ ಹೇಳದಿದ್ರು ಅದು ಎಂತ ದೊಡ್ಡ ವ್ಯಕ್ತಿ ಹೇಳದಿದ್ರು ನಮ್ಗೆ ಕಲ್ಪನೆ ಬಪ್ಪದೆ ಆ ಗಡ್ಡ ಬಿಟ್ಟಂತ ರಂಗಸ್ಥಳದ ಇಪ್ಪಂತ ಭೀಷ್ಮನೇ ಬಪ್ಪದು ಆ ರೀತಿಯ ಇಪ್ಪತ್ತಿಗೆ ನಮ್ಮ ಕರ್ತವ್ಯ ಅಂತ ಅಂದ ಹೇಳ್ರೆ ನಮ್ಮ ಕಲೆಯನ್ನ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ ಅದನ್ನ ದಾಟಿಸುವಂತದ್ದು ಆ ಜವಾಬ್ದಾರಿ ಪ್ರತಿಯೊಬ್ಬ ಮನೆಯಲ್ಲಿಪ್ಪಂತ ಅವರ ಮಗುವಿನ ಅಮ್ಮನೋ ಅಥವಾ ಅಪ್ಪನೋ ಅದು ಇಬ್ರು ಕೂಡ ಅದಕ್ಕೊಂಚೂರು ಸಹಕಾರ ಕೊಡಕ್ ನಾನು ಕಂಡ ಪ್ರಕಾರ ಈ ನಾನು ಅದೇ ಹೇಳಕ್ಕದ್ದು ನಾವು ಮಕ್ಕಳ ಆಟ ಕಾಂತಿಲ್ಲ ಆಟದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೌದು ಆದ್ರೆ ನಾವೇ ಹೇಳತ್ತ ಮಗ ಮನ್ಕೋ ನಾಳೆ ಶಾಲೆ ಇತ್ತು ನಾಳೆ ಶಾಲೆ ಇತ್ತು ಅಂತ ಹೇಳಿ ನಾವೇ ಮಕ್ಕಳನ್ನ ಮನ್ಸೋದು ನಾವೇ ಆ ಬಗ್ಗೆ ಸ್ವಲ್ಪ ನಾವು ಯಕ್ಷಗಾನ ಬಂದ ಮಕ್ಕಳ ಹತ್ರ ತಕೊಂಡು ಹೋಯ್ತು ನಾವು ಹೌದು ಖಂಡಿತ ಕಾಲ್ ಮಾಡೋದಕ್ಕೆ ದೇವರ ಹೇಳದ್ ಮಾಡ್ಲಿ ತುಂಬಾ ಜನ ಕಾಲಿಕ್ ಆಯ್ತಾ ಇದ್ರೆ ಈಗ ಅದೇ ಹೇಳಕ್ ಹೋದೆ ನಾನು ಈಗ ನಮ್ಗೆ ಕೊರೋನಾ ಬಂದ ಮೇಲೆ ಅಂತ ಆಯ್ತು ನಮ್ಗೆ ಕೆಲವರಿಗೆ ಹೋಟ್ಲಿಗೆ ಅಭ್ಯಾಸ ತಪ್ಪಿ ಹೋಯ್ತು ಈಗ ಪುನಃ ಹೋಟ್ಲ್ ಓಪನ್ ಆದ್ರೂ ನಾವು ಹತ್ತೋ ಇಲ್ಲೋ ಇಲ್ಲ ಇಲ್ಲ ನಾವೆಲ್ಲ ಮನೆಗೆ ಮನೆಗೆ ಮಾಡಕ್ ಶುರು ಮಾಡಿತ್ತು ಐಟಮ್ ಹಾಗೆ ಈಗ ಯಕ್ಷಗಾನಕ್ಕೆ ಮೊದಲೇ ಪ್ರೇಕ್ಷಕರು ಸ್ವಲ್ಪ ಕೊರತೆ ಇದ್ದಿತ್ತು ಈಗ ಅದು ಬಿಟ್ಟೇ ಹೋಯ್ತು ಅದು ಈಗ ನೆಕ್ಸ್ಟ್ ಪುನಃ ಶುರುವಾರು ಪ್ರೇಕ್ಷಕರನ್ನ ಕರೋ ತಪ್ಪು ಕಾತ್ತ ಯಕ್ಷಗಾನಕ್ಕೆ ಅದ್ರ ಬಗ್ಗೆ ನಿಮ್ಗೆ ಎಂತ ಅನ್ಸುತ್ತೆ ಅಂದ್ರೆ ಮೊನ್ನೆ ಒಂದು ಸಂದರ್ಶನಕ್ಕೆ ಅಂತ ಇದೆ ನಮ್ಮ ಪಟ್ಲ ಸತೀಶ್ ಶೆಟ್ರದ್ದು ಸತೀಶ್ ಅಣ್ಣ ಅವ್ರದ್ದು ಎಂತ ಅಂದ್ರೆ ಅದ್ರ ಬಗ್ಗೆ ಕಡಿಮೆ ಮಾತಾಡುವ ಕಾಲ್ ರಿಸೀವ್ ಮಾಡುವ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಹಲೋ ಹಲೋ ನಮಸ್ತೆ ಸರ್ ಯಾರು ಮಾತಾಡೋದು ರಾಘು ಶೆಟ್ಟಿ ಮಾರ್ನಕಟ್ಟೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ಧನ್ಯವಾದಗಳು ನಿಮ್ಮ ಹತ್ರದ ನೈಕಮಳಿ ಅವ್ರು ನನ್ನೊಟ್ಟಿಗೆ ಕೂತಿರ ಬಾರಿ ಸಂತೋಷ ಮಾತಾಡಿ ಮಾತಾಡಿ ನಿಮ್ ಮಾತ್ಕೆ ಅಂತ ಇತ್ತು ಅವರಿಗೆ ರಾಘವಣ್ಣ ನಮಸ್ತೆ ನಮಸ್ಕಾರ ನಮಸ್ತೆ ಅಣ್ಣ ಹಾಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಉಂಟು ನಂದು ಹೇಳಿ ಅಣ್ಣ ಈಗ ನಾವು ಹರಕೆ ಆಟ ಮತ್ತು ಬಯಲಾಟಗಳಲ್ಲಿ ಒಂದು ಕೆಲವೊಂದು 20 ಪ್ರಸಂಗಗಳನ್ನ ಇಟ್ಟುಕೊಂಡು ಅದೇ ಒಂದು ತಂಡವನ್ನ ಇಟ್ಟುಕೊಂಡು ಹತ್ತತ್ರದಲ್ಲಿ ಆಟ ಮಾಡಿದಾಗ ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ಸಹಜ ಅದು ಎಲ್ಲ ಕಡೆ ಇದೆ ಪರಿಸ್ಥಿತಿ ಆದ್ರೆ ಪ್ರಸಂಗ ಪ್ರತಿ ಸಂಗ್ರಹನು ಒಂದು ತಂಡ ಅದೆಲ್ಲ ಹಲವಾರು ಯಕ್ಷಗಾನದಲ್ಲಿ ಇರುವಂತಹ ಹಲವಾರು ಪ್ರಸಂಗಗಳನ್ನ ಪ್ಲೇ ಸ್ಟೋರ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಬಹಳಷ್ಟು ಪ್ರಸಂಗಗಳು ಇವೆ ಅಂತಲ್ಲಿ ಗೊತ್ತಾಗಿದೆ ಅಂತ ಪ್ರಸಂಗಗಳನ್ನ ಈ ಬಯಲಾಟ ಮೇಳದವರಾಗ್ಲಿ ಅಥವಾ ಪೌರಾಣಿಕ ಪ್ರಿಯರಾಗ್ಲಿ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾರು ಮಾಡಬೇಕಾಗಿದೆ ಈ ಕೆಲಸವನ್ನ ಯಾಕಂದ್ರೆ ಪೌರಾಣಿಕದಲ್ಲಿ ಒಂದಿಷ್ಟು ಪ್ರಸಂಗಗಳಿವೆ ಅವು ಕಂಡು 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 ಜನರಿಗೆ ಬೇಸರ ಬಂದಿರಬಹುದು ಹೊಸ ಪ್ರಸಂಗಗಳು ಪೌರಾಣಿಕದ ಹೊಸ ಪ್ರಸಂಗಗಳು ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಪ್ರದರ್ಶನಕ್ಕೆ ಬರ್ತಾ ಇಲ್ಲ ಅನ್ನೋದು ನಂದೊಂದು ಪ್ರಶ್ನೆ ಆ ನಿಟ್ಟಿನಲ್ಲಿ ನಾನು ಯಾವತ್ತು ಹೇಳುವುದು ಎಲ್ಲಿ ಫಸ್ಟ್ ಟೈಮ್ ನನಗೆ ನೆನಪಾಪದು ಹನುಮಗಿರಿ ಮೇಳ ನೀವು ಕಂಡಿರಿ ನಾವು ಅಲ್ಲ ಆಟಕ್ಕೆ ಹೋಯ್ತು ಆದ್ರೆ
ಇದು ಫಸ್ಟ್ ಎಂತ ಯಾರ ಜವಾಬ್ದಾರಿ ಅಂತ ಹೇಳಿದ್ರೆ ನಮ್ಮ ಮೇಳದ ಮೇಲೆ ಇದು ಯಜಮಾನರ ಜವಾಬ್ದಾರಿ ಅಂದರೆ ನಮ್ಮ ಮೇಳದಲ್ಲಿ ಈ ರೀತಿಯಾಗಿ ಪೌರಾಣಿಕದಲ್ಲಿ ಒಂದು ಪ್ರಸಂಗ ಮಾಡುವ ಈ ವರ್ಷ ಅದು ಕಾಲ್ ಕಟ್ ಆಯ್ತು ಅನ್ಸುತ್ತೆ. ಆದರೆ ಆ ವಿಷಯದಲ್ಲಿ ಹೇಳುವುದಾದ್ರೆ ಈಗ ಎಷ್ಟೋ ಪ್ರಸಂಗಗಳಿತ್ತು ಆದರೆ ಆ ಪ್ರಸಂಗಗಳೆಲ್ಲವೂ ಆಡುವುದಿಲ್ಲ. ಪ್ರತಿ ವರ್ಷ ಅದೇ ಪ್ರಸಂಗ ಒಂದೇ ಒಂದು ಯಾವುದು ಈ ನಮ್ಮ ಮೇಳ ಹಾಂ ಈ ಮೇಳ ಇಷ್ಟೇ ಇದೇ ಪ್ರಸಂಗ ಇದು ನಾಲ್ಕು ಪ್ರಸಂಗ ಕೊಡ್ತಾರೆ ಅದೇ ಪ್ರಸಂಗ ಒಂದು ಚಾಯ್ಸ್ ಮಾಡಕ್ಕೆ ಹಿಂಗೆ ಆ ಸೀಮಿತ ಬಾರ್ಡರ್ ಹಾಕುವಂಥದ್ದು ಬಿಟ್ಟು ಇಲ್ಲ ನಾವು ಈ ವರ್ಷ ನಾವು ಈ ಎರಡು ಪ್ರಸಂಗ ಹೊಸ ಪ್ರಸಂಗ ಅಂದರೆ ಈ ಇಷ್ಟೊಳಗೆ ಆಡಲ್ಲ ನಮ್ಮ ಮೇಳದಾಗೆ ನಾವು ಅಂಥ ಪ್ರಸಂಗದೊಂದು ಮಾಡಿ ಹೌದು ನಾವಲ್ಲೊಂದು ಟೀಮ್ ಮಾಡ್ಕೊಂಡಿತ್ತು ಇಂಥವ್ರಿಗೆ ಇಂಥ ವೇಷ ಹಂಚ್ಕೊಂಡಿತ್ತು ಆ ರೀತಿಯಾದಂಥದ್ದು ಒಂದು ಮಾಡ್ಕಂ ನಾನು ಪ್ರತಿ ವರ್ಷ ಒಂದು ಪ್ರಸಂಗ ಸಾಕು. ಹೌದು ಕರೆಕ್ಟ್. ಈಗ ನಮ್ಮ ಮಾನಕಟ್ಟೆ ಮೇಳದ್ರಲ್ಲಿ ಒಂದು ಕಂಡಿದೆ ಬಿ ಮೇಳದಲ್ಲಿ ಅದು ಜ್ವಾಲಾ ಪ್ರತಾಪ ಅಂತೇಳಿ ನಾನು ಎಲ್ಲೂ ಮಾನಕಟ್ಟೆಯಲ್ಲಿ ಮೊದಲು ಜ್ವಾಲಾ ಪ್ರತಾಪ ಆಡೋದು ನಾನು ನನ್ನ ಇದರಲ್ಲ ಕಾಣಲಿಲ್ಲ. ಈ ವರ್ಷ ಎಲ್ಲೇ ಹೋಯ್ಲಿ ಜ್ವಾಲಾ ಪ್ರತಾಪ ಇನ್ನೊಂದು ವರ್ಷ ಇನ್ನೊಂದು ಪ್ರಸಂಗ ಇನ್ನೊಂದು ಕಾಲ್ ಬಂತು ಅಡ್ಡಿಲ್ಲ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? ನಾನು ಕಾರ್ತಿಕ್ ಅಂದಳಿ ಅಚ್ಲಾಡಿಯಿಂದ. ಕಾರ್ತಿಕ್ ಅಚ್ಲಾಡಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ತೆ ಸರ್. ನಮಸ್ತೆ. ನನ್ನೊಟ್ಟಿಗೆ ನೈಕಂಬಳಿ ಅವ್ರು ಕೂತಿರ, ಅವರೊಟ್ಟಿಗೆ ಮಾತಾಡ್ಲಕ್ಕೆ ನಿಮ್ ಮಾತ್ ಕೇಂತ ಇತ್ತು ಅವರಿಗೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಈ ಸಲ ಈ ಆಟ ಗೀಟ ಎಂತ ಸುತ್ತಿರ್ಲಿಲ್ಲ. ಹೌದು, ಎಲ್ಲ ಕರೋನಾ ಬಂತಲ್ಲ ಮರ್ರೆ. ಹೌದೌದೌದು. ನಾನು ಫೋನ್ ಮಾಡಿದೆ ಅಂತಕ್ಕಂದ್ರೆ ಆಟೋದ್ಗಾರದ ಮಾತಂಬುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿತ್ತು. ಒಂದು ಲಾಕ್ಡೌನ್ ಕಿಂತ ಒಂದ್ ಎರಡು ದಿವಸದ ಹಿಂದೆ ಒಂದ್ ಅಮೃತೇಶ್ವರಿ ಮೇಳ ದಾಟ ಅದಿ ಸರ್. ಒಬ್ರು ಹೆಂಗ್ ಕಂಡು ಎಂತ ಇದಂದ್ರೆ ಯಾವ್ದೋ ಒಂದ್ ಪ್ರಸಂಗ ಯಾವ್ದೊಂದ್ ನಂಗೆ ತಮ್ಮ ನೆನ್ಪಿಲ್ಲ ಪ್ರಸಂಗ. ಅದ್ರಂಗೆ ರಾಣಿ ಹೇಳ್ತಾಳು, ನಾನು ನಿನ್ನ ಮದಿ ಆದ್ಯ ಅಂದ್ರೆ ರಾಜನ ಹತ್ರ ಹೇಳ್ತೇವೆ ಸರ್. ಅಷ್ಟೊತ್ತಿಗೆ ಒಂದ್ ಹೆಂಗ್ ಕೇಳದು ಕಂಡು ಅವ್ರು ಆಟ ಕಾಣ್ತಿದ್ರು, ಅವ್ರು ಎಂತ ನಿದ್ರೆ ಕಣ್ಣಾಗ ಎಂತ ಬಿದ್ದಿಲ್ಲ, ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಹಂಗ್ರ ಮನಂಗಿನ ಕೇಂಬ್ ಆಗದೆ ಹೆಂಗ್ರಿ ಮಕ್ಕಳಿಗೆ ಏನ್ ಬಾರಿ ಇದ್ ಮಾಡ್ತಿದ್ರಿ ನೀವು ಹಂಗೆ ಜೋರ್ ಆಗ್ತಾರೆ. ಒಂದ್ ಎಷ್ಟೊಂದು ತಲ್ಲೀನತೆ ಕಾಣಿ ಅದ್ರಲ್ಲಿ ಅವ್ರು ಅಂದ್ರೆ ಅಷ್ಟು ತಲ್ಲೀನ್ ರಾಯಿರ್ತಾರೆ ಅಂದ್ರೆ ಅದ್ರೊಟ್ಟಿಗೆ ಶೇರ್ ಇರ್ತಾರ ಅವ್ರು. ಹೌದು, ಎಷ್ಟೋ ಸಾಮಾಜಿಕ ಪ್ರಸಂಗ ಕಂತವತ ಪೌರಾಣಿಕ ಪ್ರಸಂಗ. ಅಂದ್ರೆ ನಾವು ಅಲ್ಲಿ ಕೂಕಂಡ್ ಕಾಂಬುದ್ ಮಾತ್ರ ಅಲ್ಲ, ನಾವು ಅದ್ಲ ಒಂದ್ ಪಾತ್ರಗಳಾಗ್ಬಿಡ್ತಾವ ಯಕ್ಷಗಾನ ಕಾಮತಿ. ಹೌದಾ? ಅಂದ್ರೆ ಈ ಹರಿಶ್ಚಂದ್ರ ಪ್ರಸಂಗದ ಚಂದ್ರಮತಿ ಅಥವಾ ಹರಿಶ್ಚಂದ್ರ ನವಿಯ ಸನ್ನಿವೇಶ ಕಂಡಳಿಕೆ ಎಷ್ಟೋ ಜನ ಕಣ್ಣೀರ್ ಹಾಕ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಅಭಿನಯ ಅಂತ ಗೊತ್ತಿರುತ್ತೆ, ಆಟಕ್ಕೆ ಹೋಪತಿ ಗೊತ್ತಿರುತ್ತದೆ. ಆದ್ರೆ ಆ ಕಾಲದಲ್ಲಿ ಚಂದ್ರಮತಿಗಿಂತ ಒಂದು ಕಷ್ಟ ಬಂತಲ್ಲ, ಹೆಬ್ಬಿ ಹ್ಯಾಂಗ್ ತಡ್ಕೊಂಡಳ, ಎಷ್ಟೋ ಕಣ್ಣೀರ್ ಹಾಕುವಂತ ಎಷ್ಟೋ ಜನ ಕಂಡಿದೆ. ಎಂತ ವಿಥೌಟ್ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಡೈಲಾಗ್ ಆನ್ ಸ್ಪಾಟ್ ಹೇಳ್ತಾರಲ್ಲ ಸರ್, ಅದಕ್ಕೆ ನಮ್ ಯಕ್ಷಗಾನ ಯಾವತ್ತು ಗ್ರೇಟ್ ಅಂದ್ರೆ ಆನ್ ಸ್ಪಾಟ್ ಡೈಲಾಗ್ ಯಾವ ತರ ಸನ್ನಿವೇಶ ಬಂದ್ರು ಬಂದ್ರು ಒಂದ್ ರಿಹರ್ಸಲ್ ಮಾಡ್ಕೊಂಡು ಹೇಳ್ತಾರೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಆನ್ ಸ್ಪಾಟ್ ಕಿಟ್ ಸರ್. ಕಾಲ್ ಮಾಡೋದಕ್ಕೆ ದೇವರಳ್ಳದ್ ಮಾಡ್ಲಿ, ತುಂಬಾ ಜನ ಕಾಲಿಕ್ ಆಯ್ತಾ ಇದ್ರೆ. ನೀವು ಈಗ ಇವ್ರೊಂದು ಹೇಳದಕ್ಕೆ ನಂಗೆ ಒಂದ್ ನೆನಪಾಗುತ್ತೆ ಅಂದ್ರೆ ಯಾವುದೇ ತಯಾರಿ ಇಲ್ಲದೆ ಮಾಡ್ತಾರೆ. ಇನ್ನೊಂದು ವಿಚಾರ ನಾವು ಬಹಳ ಗಂಭೀರ ಆಲೋಚನೆ ಹೇಳುದು, ಇವತ್ತು ಸರ್ಕಾರ ಅಥವಾ ಯಾವುದೇ ಸರ್ಕಾರ ಬರಲಿ ಕನ್ನಡವನ್ನು ಉಳಿಸುವಂತ ಪ್ರಯತ್ನ ಎಷ್ಟು ಮಾಡುತ್ತೆ. ಆದ್ರೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನ ಬಳಸುವ ಏಕೈಕ ಕಲೆ ಅಂದ್ರೆ ಅದು ಯಕ್ಷಗಾನ. ಕನ್ನಡ ಭಾಷೆಯನ್ನು ಉಪಯೋಗಿಸಿ ಮಾಡುವಂತ ಏಕೈಕ ಕಲೆ ಯಕ್ಷಗಾನ. ಯಕ್ಷಗಾನ ಇವು ಕನ್ನಡ ಬಳಸಿ ಅಥವಾ ಉಳಿಸಿ ಶಾಸ್ತ್ರೀಯ ಒಂದು ಕಲೆ. ಹೌದು, ಕನ್ನಡ ಬಳಸಿ ಅಥವಾ ಉಳಿಸಿ ಅನ್ನುವಂಥ ಹೋರಾಟ ಏನಿತ್ತು, ಬಟ್ ಯಕ್ಷಗಾನವನ್ನು ಬಳಸಿದ್ರೆ ಸಾಕು. ಖಂಡಿತ, ಪ್ರತಿ ಪಠ್ಯ ಪುಸ್ತಕದಾಗೆ ಶಾಲೆ ಇದ್ರಾಗೆ ಯಕ್ಷಗಾನ ಹಾಕ್ರೆ ಅದರಲ್ಲಿ ಗ್ರಾಮರ್ ಆ ಶಬ್ದಾರ್ಥ ಉತ್ಪತ್ತಿ ಎಲ್ಲ ಕ್ಲೀನ್ ಆಗಿ ಅಷ್ಟು ಲಾಯಕ್ ಇರುತ್ತೆ. ಯಾಕಂದ್ರೆ ಬೇರೆ ಯಾವುದು ಬೇಡ. ಆ ಯಕ್ಷಗಾನದಲ್ಲಿ ಅರ್ಥದ ಗಾರಿಕೆ ಹೇಳುವರಿದ ಪಾಂಡಿತ್ಯ ಕಾಮತಿಗೆ ತಲೆ ಬಿಸಿ ಆಯ್ತು ಅಂದ್ರೆ ನಮ್ಗೆ ಆ ಶಬ್ದಗಳು ಹೇಳೋಕೆ ಬರ್ತಿಲ್ಲ ಅಂತ ಶಬ್ದ. ಇನ್ನೊಂದು ಕಾಲ್ ಬಂತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಹಲೋ, ಯಾರು ಮಾತಾಡೋದು? ರೀನಾ ಬ್ರಹ್ಮಾವರದಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಮಾತಾಡಿ ಮಾತಾಡಿ. ಧನ್ಯವಾದಗಳು. ನಡೀತಾ ಇದೆ. ನನ್ನೊಟ್ಟಿಗೆ ನಾಗರಾಜ್ ನೈಕಂಬಳಿ ಅವರು ಇದ್ರು, ಯಕ್ಷಗಾನ ಸಂಘಟಕರು. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್, ಮಾತಾಡಿ. ನೀವು ಒಬ್ರು ಯಕ್ಷಗಾನ ಪ್ರೇಮಿ ಅನ್ಸುತ್ ನಂಗೆ. ಖಂಡಿತ ಅಲ್ವಾ?
ಚಿಕ್ಕನಿಂದ ನಾವು ಯಕ್ಷಗಾನ ಒಂದು ಬಿಟ್ಟದಿಲ್ಲ ಅಲ್ಲ ಹೌದು ಇರ್ಲಿ ಆಮೇಲೆ ಸಣ್ಣ ತಿಪ್ಪತ್ತಿಗೆ ಕಂಬಳಿ ಹೊತ್ಕೊಂಡು ಹೋಗಿ ಯಕ್ಷಗಾನ ಕಾಮ ಕೂಡ್ಕೊಂಬುದು ಈಗ ಎಲ್ಲ ಪಾಶ್ ಅಲ್ಲ ಚೇರ್ ಗೀರ್ ಎಲ್ಲ ಇಡ್ತಾರೆ ಮೊದಲೆಲ್ಲ ಮಣ್ಣಂಗ್ ಹೊಡ್ಕಾಡುದು ಹೌದು ನಿಮ್ಗ ಮೆಮೊರಿ ಇತ್ಕಣಿ ಯಕ್ಷಗಾನದ ಬಗ್ಗೆ ಬಣ್ಣ ದ್ವೇಷ ಪಪ್ಪು ಎಚ್ಚರಿಕೆ ಹಾಕುದು ಹೌದು ಈಗ ಪ್ರಸ್ತುತ ನೀವ್ ಎಂತ ಕೆಲಸ ಮಾಡ್ತಾ ಇದ್ರಿ ನಾವು ಉಪನ್ಯಾಸಕರು ಸರಿ ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ ಕಾಲ್ ಮಾಡ್ರಿ ಮಾತಾಡ್ರಿ ಅವ್ರಿಗೊಂದು ಸಣ್ಣಕ್ಕೆ ಅವ್ರ ಮನ್ಸಲ್ಲ ಹಾದೋಯ್ತು ಯಕ್ಷಗಾನಕ್ಕೆ ಹೋದ್ ನೆಲಗಡ್ಲೆ ಸಿಪ್ಪಿ ತಿಂದು ಅದಿನ್ ಯಾವತ್ತು ಬತ್ತಿಲ್ಲ ಬೇರೆ ಬೇರೆ ಜನರೇಷನ್ ಖಂಡಿತ ಖಂಡಿತ ನಾವು ವಿಷಯಗಳೆಲ್ಲ ಬಿಡ್ತಂದ್ರೆ ಪಟ್ಲ ಸತೀಶ್ ಶೆಟ್ಟರ್ ಬಗ್ಗೆ ಹೇಳಕ್ ಶುರು ಮಾಡಿ ಹೌದು ಅಂದ್ರೆ ಒಂದು ಯಕ್ಷಗಾನಕ್ಕೆ ಪುನಃ ಜನ ಭತ್ರ ಭತ್ರ ಅಂದ್ರೆ ನಾನು ಅವ್ರದ್ದೊಂದು ಇದು ಸಂದರ್ಶನಕ್ಕೆ ಅಂತ ಇದ್ದೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕಂಡೆ ಅದರಲ್ಲಿ ಎಂತ ಹೇಳಿದ್ರೆ ಅಂದ್ರೆ ಯಕ್ಷಗಾನಕ್ಕೆ ನೀವು ಹೇಳ್ರಿ ಹೋಟ್ಲಿಂದ ಉದಾಹರಣೆ ಕೊಟ್ರಿ ಹೌದು ಯಕ್ಷಗಾನಕ್ಕೆ ಕೊರೋನಾಕ್ಕಿಂತ ಮುಂಚೆ ಪ್ರೇಕ್ಷಕರ ಸಂಖ್ಯೆ ಭಾರಿ ಕಮ್ಮಿ ಇದ್ದಿತ್ತು ಈ ಕೊರೋನಾದಾಗಂತೂ ಎಲ್ಲ ಯೂಟ್ಯೂಬ್ಗೆ ಕ್ಯಾಮ್ರ ಹೋಯ್ ಎಲ್ಲ ಸಿ ಡಿ ಅಂತ ಇತ್ತು ಸಿ ಡಿ ಕಂಡ್ರೆ ಇಲ್ಲಾಂದ್ರೆ ಯೂಟ್ಯೂಬ ಕಂಡ್ರೆ ಅದು ಹೋಯ್ ಯಕ್ಷಗಾನ ಆಟ ಇತ್ತು ಆ ಪರಿಕಲ್ಪನೆ ಕಮ್ಮಿ ಆತ ಬಂತು ಜನರಿಗೆ ಹೌದು ಮೊದಲೇ ಪ್ರೇಕ್ಷಕರ ಸಂಖ್ಯೆ ಕಮ್ಮಿ ಆ ಇದ್ದ ಪ್ರೇಕ್ಷಕರಲ್ಲೂ ಯಕ್ಷಗಾನದ ಗೌಜ್ ಅನ್ನೋದು ಗಮ್ಮತ್ ಅನ್ನೋದು ಕಮ್ಮಿ ಆತ ಹೊರೆ ಮುಂದೆ ಯಕ್ಷಗಾನಕ್ಕೆ ಬಪ್ಪರ್ ಯಾರು ಸರ್ಕಾರ ಇವತ್ತಲ್ಲ ನಾಳೆ ಒಂದು ತೀರ್ಮಾನ ತಕೊಂಡು ರೀತಿ ನೀತಿ ಚೇಂಜ್ ಆಗ್ಬಹುದು ಆದ್ರೆ ಬಪ್ಪರ್ ಯಾರು ಅವ್ರ ಮನಸ್ಸಾಗಿ ಯಾವತ್ತು ಯಕ್ಷಗಾನ ಇರ್ಕ ಇರ್ಕ ಅದಕ್ಕಾಗಿ ಅವರೊಂದು ಈ ಲೈವ್ ಕಾರ್ಯಕ್ರಮ ಮಾಡಿದ್ರು ಒಂದು ಕಾಲ್ ಬಂತು ಅಡ್ಡಿಲ್ಲ ಹಲೋ ನಮಸ್ಕಾರ ನಮಸ್ತೆ ಸರ್ ಪ್ರದೀಪ್ ಕೊಡ್ಪಡಿ ಅಂತ ಪ್ರದೀಪ್ ಪ್ರದೀಪ್ ಕೊಡ್ಪಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ನಾಗರಾಜ್ ನೈಕಂಬಳಿ ಅವರಿದ್ರು ನಮಸ್ತೆ ಸರ್ ನಮಸ್ತೆ ಮಾತಾಡಿ ನಾಗರಾಜ್ ಅಣ್ಣ ಏನಿಲ್ಲ ಒಂದ್ ಅಂದ್ರೆ ನಮ್ಮ ಈಗ ಬಯಲಾಟದಲ್ಲಿ ಹಲವು ಕಲಾವಿದರಿದ್ದಾರೆ ನಮ್ಮ ಹರಕೆ ಮೇಳ ಆಯ್ತು ಮಂದರ್ತಿ ಮಾರಣಕಟ್ಟೆ ಗೋಳಿ ಕರಡಿ ಅಮೃತೇಶ್ವರಿ ಹೌದು ಅಂತ ಕಲಾವಿದ್ರೆ ಎಲ್ಲರೂ 40 ವರ್ಷ 50 ವರ್ಷ ಸರ್ವಿಸ್ ಅವರಿದ್ದಾರೆ ಅವರಲ್ಲಿ ಒಂದು ಮಾಧ್ಯಮದಲ್ಲಿ ಒಂದು ಹೀಗೆ ಕೆಲವು ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರೆ ಎಲ್ಲರಿಗೂ ಪರಿಚಯ ಆಗ್ತದಲ್ಲ ಅಂತ ಹೇಳುದು ಬೆಳಕಿಗೆ ಬಾರದಂತ ಕಲಾವಿದರು ತುಂಬಾ ಜನ ಇದ್ದಾರೆ ಉತ್ತಮವಾದ ವೇಷಧಾರಿ ಇದ್ದಾರೆ ನಮ್ಮ ಮಾರಣಕಟ್ಟೆ ಮೇಳದಲ್ಲಿ ಹೇಳಿದ್ರೆ ಗೋಳಿಕೆರೆ ಚಂದ್ರ ಉತ್ತಮವಾದ ವೇಷಧಾರಿ ಐರ್ ಬೈಲ್ ಅದು ಸುರೇಂದ್ರ ಅಣ್ಣ ಕೊಳಲಿ ಕೃಷ್ಣ ಅಣ್ಣ ಇವರೆಲ್ಲ ಅಂದ್ರೆ ಉತ್ತಮವಾದ ಒಂದು ವೇಷಧಾರಿಗಳು ಹೌದು ಹೌದು ಅವ್ರು ಕೆಲವರಿಗೆ ಇನ್ನು ಮುಖ ಪರಿಚಯ ಖಂಡಿತ ನಾವು ಅವ್ರನ್ನ ವೇಷದಲ್ಲಿ ಕಾಂತತ್ ಬಿಟ್ರೆ ನಿಜ ಜೀವನದಲ್ಲ ನಮ್ಮ ಎದ್ರ ಕೂತರು ನಮ್ಗೆ ಗೊತ್ತಾಗ್ತಿಲ್ಲ ನಿಮ್ಮ ಮಾಧ್ಯಮದ ಮೂಲಕ ಒಂದು ಅಂತ ಕಲಾವಿದ್ರಿ ಒಂದು ಇಂಟರ್ವ್ಯೂ ಮಾಡಿದ್ರೆ ಅವರದ್ದು ಸ್ವಲ್ಪ ಮುಖ ಪರಿಚಯ ಗೊತ್ತಾಗ್ತದೆ ಅಂತ ನಮ್ಮ ಖಂಡಿತ ನಿಮ್ಮ ಈ ಕೂಗನ್ನ ನಾವು ದೈಜಿ ವರ್ಲ್ಡ್ ಅವ್ರಿಗೆ ತಲುಪಿಸ್ತೇವೆ ಅವ್ರು ಇದ್ರ ಬಗ್ಗೆ ಮುಂದೆ ಈಗಲೇ ಅವ್ರು ಕುಂದಾಪುರ ಕನ್ನಡಕ್ಕೆ ಮತ್ತೆ ಈ ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಮುಂದೆ ಯಕ್ಷಗಾನ ಕಲಾವಿದ್ರನ್ ಕೂಡ ತಂದು ಇಲ್ಲಿ ಸ್ಟುಡಿಯೋದಲ್ಲಿ ಕೂರಿಸುವ ಒಂದು ಇದಾಯಿಲಿ ಅನ್ನೋದು ನಾವು ಹಾರೈಕೆ ಹಲೋ ಧನ್ಯವಾದ ಧನ್ಯವಾದ ಅವ್ರು ಹೇಳದ್ದು ಸರಿ ಹೌದು ಅಂದ್ರೆ ಯಕ್ಷಗಾನ ಕಲಾವಿದ್ರ ಪರಿಚಯ ನಮ್ಗೆ ವೇಷದಲ್ಲಿ ಮಾತ್ರ ಹೌದು ಅಂದ್ರೆ ಅವ್ರು ಹೇಳ್ರಿ ಅಂತಂದ್ರೆ ಈ ಒಂದು ತುಂಬಾ ಏಜ್ ಆದಂತ ಕಲಾವಿದ್ರು ಇದ್ರು ಯಾರಿಗೂ ಪರಿಚಯ ಇಲ್ಲ ನಿಜವಾಗ್ಲಿ ಒಂದು ಈ ಹಿರಿಯ ಕಲಾವಿದ್ರು ಏನಿದ್ರು ಅವರು ಒಂದು ಮೂರು ತಲೆಮಾರಿನ ಕಂಡು ಬಂದಿರೋರು ಖಂಡಿತ ಅದೊಂದು ದೊಡ್ಡ ಮೌಲ್ಯ ಅವ್ರ ಸಂಪತ್ತು ಅವರು ಹೌದು ಯಕ್ಷಗಾನದ ದೊಡ್ಡ ಸಂಪತ್ತು ಅವರೇ ಅಂದ್ರೆ ಹೆಂಗಿದ್ದಿತ್ತು ನಮ್ಮ ತಲೆಮಾರಕ್ಕಿಂತನು ಹಿಂದಿನ ತಲೆಮಾರು ಅವ್ರು ಕಂಡಿರ ಆ ಅನುಭವ ಆಗಲಿನ ವಾತಾವರಣ ಹೆಂಗಿದ್ದಿತ್ತು ಆ ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಅದೆಲ್ಲ ಒಂದು ದಾಖಲೀಕರಣ ಆದ್ರೆ ಖಂಡಿತ ಮುಂದಿನ ಜನರೇಷನ್ ಈಗ ಅದು ರೀಚ್ ಆಗಕ್ಕೆ ಈಸಿ ಆಗ್ತದೆ ಹೌದು ಇನ್ನಿನ್ನ ಸಾಮಾಜಿಕ ಜಾಲತಾಣ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಸೊ ಅಂತವರಿದೆಲ್ಲ ಒಂದೊಂದು ಸ್ಟೋರಿ ತೆಗೆದು ನಾವು ಯೂಟ್ಯೂಬ್ ಅಲ್ಲೆಲ್ಲ ಹಾಕಿಟ್ರೆ ನಮ್ಮ ಮುಂದಿನ ತಲೆಮಾರಿ ನಾನು ಕೆಲವೆಲ್ಲ ಕಾಂತೆ ಅದರಲ್ಲೂ ಇಂಟರ್ವ್ಯೂ ಎಲ್ಲ ಕಾಂತೆ ಆದ್ರೆ ಕೆಲವು ಪ್ರಶ್ನೆಗಳಷ್ಟು ಲೈಕ್ ಇಪ್ಪದಿಲ್ಲ ಅವರಲ್ಲಿನ ಅನುಭವನ ಹೊರತಕ್ಕೆ ಬರ್ಕೊಂಬುದು ಖಂಡಿತ ಒಂದು ಇನ್ನೊಂದು ಫೋನ್ ಬಂತ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಯಾರು ಮಾತಾಡೋದು ಹೊಸೂರಿಂದ ಸುಭಾಷ್ ಶೆಟ್ಟಿ ಈಗ ಬೆಂಗಳೂರಲ್ಲಿ ಇದ್ರಮ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ನಟಿಗೆ ನಾಗರಾಜ್ ನೈಕಂಬಳಿ ಅವ್ರ ಇದ್ರ ಮಾತಾಡಿ 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 ಕೇಂತ ಇದ್ರ ಮೊದ್ಲೆಲ್ಲ ನಾವು ಆಟಕ್ಕೆಲ್ಲ ಹೋಗ್ತೀನ ಬೆಳಿಗ್ಗಿಂದ ಸಂಜೆ ಒಂದ್ 6-7 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಅವ್ರಿಗೆ ಇತ್ತಿತ್ತು ಹೌದ್ ಹೌದು ಈಗ ಅವ್ರ 12 ಗಂಟೆಗೆ ಮುಗಿಸ್ತರು ಕಾಲಮಿತಿ ಮೊದ್ಲೆಲ್ಲ ಒಂದ್ ಬೆಳಿ ಸಂಜೆ ಒಂದು 500 ಜನ ಇದ್ರು ಬೆಳಗಾವಿಗೂ 500 ಜನ ಇರ್ತಿರ್ತಿದ್ರು
ಈಗ ಜನನೂ ಇಪ್ಪುದಿಲ್ಲ ಮಾರಿ. ಹೌದು ಹೌದು, ಎಂತ ನಡಿಗೂ ಹತ್ತಲ್ಲ. ಫಸ್ಟ್ ಎಲ್ಲ ಅಷ್ಟೆಲ್ಲ ಇಂಟ್ರೆಸ್ಟ್ ಆಗಿತ್ತು, ನಾವಂತೂ ಒಂದ್ ಪೂರಾ ಒಂದ್ ಆಟೋರು ಬಿಡ್ತಿದ್ದಿಲ್ಲ. ಖಂಡಿತ. ಅಂದ್ರೆ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ಇವರು ನೀವೊಂದು ಪ್ರಶ್ನೆಗೆ ಏನ್ರಿ ಅಂದ್ರೆ, ಹರಕೆ ಬಯಲಾಟಕ್ಕೆ ಮೇಳಗಳಿಗೆ ಇದಕ್ಕೆ ಜನ ಇಪ್ಪುದಿಲ್ಲ, ಜನ ಇಪ್ಪುದಿಲ್ಲ, ಆಟದ ಮನೆಯರೇ ಇಪ್ಪುದಿಲ್ಲ ಕಡಿ ಕಡಿ. ಅದನ್ನೆಲ್ಲ ಕಂಡು 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 ಈ ಕಲಾವಿದ್ರಿ ಬೇಜಾರಾಯ್ತು. ಅಂದ್ರೆ 12 ಗಂಟೆ ಮೇಲೆ ಅವರೇ ಮಾಡಕ್ ಬಿಟ್ರೆ ಆಟದ ಮನೆಯರು ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ, ಇನ್ನು ಮಾಡುದು ಅಂತ ಲೆಕ್ಕದಾಗ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಈ ಕಾಲಮಿತಿ ಅದು ತಪ್ಪೋ ಸರಿ ಅನ್ನೋದಕ್ಕಿಂತ ಈ ಕಾಲಕ್ಕೆ ಅಗತ್ಯವೋ ಅನಗತ್ಯವೋ ಅನ್ನುವಂತ ರೀತಿಯಲ್ಲಿ ಅದನ್ನ ನಾವು ಸ್ವೀಕರಿಸ್ತೀವಿ. ಈಗ ಯಾರಿಗೂ ಟೈಮ್ ಇಲ್ಲ, ಟೈಮ್ ಇಲ್ಲ, ಯಾರ ಹತ್ರ ಕಂಡ್ರು ಟೈಮ್ ಇಲ್ಲ, ಟೈಮ್ ಇಲ್ಲ. ಈಗ ಗಣಿ 3 ತಿಂಗಳಿಂದ ಎಲ್ಲರಿಗೂ ಟೈಮ್ ಟೈಮ್ ಬೇಕಾದಷ್ಟು ಟೈಮ್ ಇತ್ತು. ಆಟ ಮಾಡಕ್ಕೆ ಆಟ ಒಂದು ಮಾಡಕ್ ಬಿಟ್ಟಿರೆ ಸುಮಾರು ಜನ ಟೈಮ್ ಪಾಸ್ ಯಾವುದು ಸಮಸ್ಯೆ ಇಲ್ಲ ಇರ್ಲಿಲ್ಲ. ಹೌದು ಹೌದು. ಕಾಲ್ ಮಾಡೋದಕ್ಕೆ ದೇವರಳ್ಳದ್ ಮಾಡ್ಲಿ ಆಯ್ತಾಯ್ತು. ನೀವು ಅದು ನಾವು ವಿಚಾರ ಅಲ್ಲ ಅರ್ಧಕ್ಕೆ ಬಿಡ್ತೇವೆ. ಈ ಯಕ್ಷಗಾನದಿಂದ ಪ್ರೇಕ್ಷಕರು ಹೊರಗಾಗಿದ್ರು ಆ ರೀತಿಯಲ್ಲಿ ಈಗ ಲೈವ್ ಕೊಡುವಂತ ಸಪ್ತಾಹ ಕಾರ್ಯಕ್ರಮವನ್ನ ಅವರು ಯಕ್ಷಧ್ರುವ ಫೌಂಡೇಶನ್ ಇಂದ ಮಾಡಿದ್ರು. ಅದ ನಂತರ ಮತ್ತೊಂದು ಕಾರ್ಯಕ್ರಮ ಕೂಡ ನಾನು ನೋಡಿದೆ. ಈ ರೀತಿ ಇನ್ನೀಗ ಸದ್ಯ ಯಾವತ್ತು ಸರ್ಕಾರ ಅದನ್ನ ಪರ್ಮಿಷನ್ ಕೊಡುತ್ತೆ ಗೊತ್ತಿಲ್ಲ, ಅಲ್ಲಿ ತನಕ ನಾವು ಈ ರೀತಿಯಾದ ಕಾರ್ಯಕ್ರಮವನ್ನೇ ಮಾಡ್ಕೊಂಡು ಜನರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಹಾಗೆ ಇಪ್ಪಂಗ್ ಮಾಡ್ತೀವಿ. ಹೌದು, ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಆನ್ಲೈನ್ ತಾಳ್ಮದಲ್ಲಿ. ಒಬ್ರು ಬಾಂಬೆಲಿ ಕೂತ್ಕೊಂಡು, ಒಬ್ರು ವನ್ಸಿಯಲ್ಲಿ ಕೂತ್ಕೊಂಡು, ಒಬ್ರು ನಾನ್ ನೈಕಂಬಳ ಕೂತ್ಕೊಂಡು, ಒಬ್ರು ಕೆಂಪನ ಮಕ್ಕಳ ಕೂತ್ಕೊಂಡು. ಅದನ್ನ ರಿಲೇ ಹೆಂಗ್ ಮಾಡ್ರಿ ನೀವು? ಅಲ್ಲ, ಅದು ಕಾನ್ಫರೆನ್ಸ್ ಕಾಲ್. ಕಾನ್ಫರೆನ್ಸ್, ಓಕೆ. ಅದನ್ನ ಆಡಿಯೋ ಬಿಟ್ಟದ್ ಎಲ್ಲೆಲ್ಲ ಕೂತ್ಕೊಂಡು, ಆಗಳಿಗೆ ಎಲ್ಲೂ ಹಾಪ್ಕಿಲ್ಲ ಬಪ್ಕಿಲ್ಲ. ಈ ರೀತಿಯಂತ ಪ್ರಯತ್ನಗಳು ಮಾಡ್ಕೆ ಮತ್ತೆ ಈ ಡಿಜಿಟಲ್ ಈಗ ಲೈವ್ ಏನ್ ಕೊಡುದಿತ್ತಲ್ಲ, ಅದು ಕಾರ್ಯಕ್ರಮ ಸದ್ಯ ಒಂದು ಹಂತಕ್ಕೆ ನಮ್ಗೆ ಯಕ್ಷಗಾನದಿಂದ ಪ್ರೇಕ್ಷಕರು ಹೊರಗೋಯ್ದಿದ್ದಂಗೆ ಒಂದಿಷ್ಟು ಸಹಕಾರಿ ಮತ್ತೆ ಕಲಾವಿದರಿಗೂ ಅದೇ ಬದುಕು. ಹೌದು ಹೌದು, ಖಂಡಿತ. ಹೌದು, ಮತ್ತೆ ಆ ಬದುಕಿಗೂ ಅವರಿಗೊಂದು ದಾರಿ ಆಗ್ತದೆ, ದಾರಿ ಆಗ್ತದೆ. ಹೌದು, ಯಾರಿಗೆ ಮೇಳದಿಂದ ಪೇಮೆಂಟ್ ಸಿಕ್ಲಿಲ್ಲ, ಹೌದು, ಎಲ್ಲಾ ಮೇಳದಲ್ಲೂ ಪೇಮೆಂಟ್ ಕೊಡ್ಲಿಲ್ಲ, ಈಗ ಕೊಡ್ಲಿಲ್ಲ. ಧಾರ್ಮಿಕ ದತ್ತಿ ಹೊರತಾದ ಮೇಳಗಳು ಮಸ್ತಿತ್ತು, ಮಸ್ತ್ ಕಲಾವಿದ್ರು ಇದ್ರು, ಅವ್ರಿಗೆ ಬಾರಿ ಕಷ್ಟ ಇತ್ತು. ಇನ್ನೊಂದು ಕಾಲ್ ಬಂತ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಪ್ರವೀಣ್ ಕುಮಾರ್ ಶೆಟ್ಟಿ, ಬಳಕೂರಿಂದ. ಪ್ರವೀಣ್ ಕುಮಾರ್ ಶೆಟ್ಟಿ ಬಳಕೂರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗೆ ನೈಕಂಬಳಿ ಅವ್ರು ಇದ್ರ, ನಿಮ್ ಮಾತ್ಕೆ ಅಂತ ಇದ್ರು. ಮಾತಾಡಿ ಮಾತಾಡಿ. ಕಾರ್ಯಕ್ರಮ ಕಾಣ್ತಾ ಇದ್ದಿ. ಹೌದಾ? ನಾನು ಯಕ್ಷಗಾನ ಪ್ರೇಮಿ ತುಂಬಾ. ಈಗ ಒಂದ್ 3-4 ತಿಂಗಳಾಯ್ತು, ಈಗ ಕೊರೋನಾ ಬಂದು ನಮ್ಗೆ ಯಕ್ಷಗಾನ ಕಾಣ್ತಿದ್ದಾಗಾಯ್ತಲ್ಲ. ಹೌದು, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಅದೇ ಬೇಜಾರ. ಅದಕ್ಕಿಂತ ಮತ್ತೆ ಪಾಪ ಕಲಾವಿದ್ರು ಕತಿಯು ಬಾರಿ ಕಷ್ಟ ಐತಿ ಈಗಿನ ಕಾಲದಲ್ಲಿ. ಅದನ್ನೇ ನಮ್ಕೊಂಡು ಜೀವನ ಸಾಗಿಸ್ತಿದ್ದರಿಗೆ ಬಾರಿ ಬಾರಿ ಕಷ್ಟ, ತುಂಬಾ ಕಷ್ಟ ಆಯ್ತು. ಹೌದು, ನಮಗೆ ಯಕ್ಷಗಾನ ಕಾಮಕಿಲ್ಲ ಒಂದೊಂದು ತಲೆ ಬಿಸಿ ಬಿಟ್ರೆ ಅವ್ರ ಜೀವನವೇ ಕಷ್ಟ ಆಯ್ತಲ್ಲ. ಹೌದು ಹೌದು ಹೌದು, ನಮ್ಗೆ ಮನೋರಂಜನೆ ಇಲ್ಲ ಅವರಿಗೆ, ಜೀವನಕ್ಕೆ ಅಂತ ಇಲ್ಲ, ಮನೆಗೆ ಸ್ವಲ್ಪ ಸಮಸ್ಯೆ. ಅದೇ ನಮ್ಮ ಸರ್ಕಾರ ಸಹ ಈಗ ಎಲ್ಲ ಈ ಅಕಾಡೆಮಿ ಎಲ್ಲ ಇತ್ತು, ಈ ಯಕ್ಷಗಾನದ ಬಗ್ಗೆ ಒಂದು ಸರಿಯಾದ ಅಕಾಡೆಮಿ ಇಷ್ಟವರೆಗೆ ಸರಿಯಾಗಿ ಸ್ಥಾಪನೆ ಆಗಲಿಲ್ಲ. ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಂಗಿಲ್ಲ. ಹೌದು, ಸರ್ಕಾರದ ಗಮನ ಸ್ವಲ್ಪ ಕಮ್ಮಿ ಇತ್ತು. ಆದ್ರೆ ಅಕಾಡೆಮಿಯಿಂದ ಒಂದು 2,000 ರೂಪಾಯಿ ಏನೋ ಕೊಟ್ಟಿರು ಅಂತೇಳಿ ಗಮನ ಮುತುವರ್ಜಿ ಕೊಡದೇ ಇದ್ರೆ ಲಕ್ಷಾಂತರ ಕಲಾವಿದ್ರ ಅತಂತ್ರ ಸ್ಥಿತಿ ಬಂದಿತ್ತು. ಖಂಡಿತ ಖಂಡಿತ ಖಂಡಿತ, ಅವರ ಬದುಕಿಗೆ ಒಂದು ಭದ್ರತೆ ಬೇಕಲ್ಲ. ಹೌದು ಹೌದು ಹೌದು, ಯಾವ ಭದ್ರತೆ ಇಲ್ಲ ಈಗ. ಹೌದು, ಅವ್ರನ್ನ ಕಂಡು ನಮ್ಗೆ ಬಾರಿ ಅಯ್ಯೋ ಅನಿಸ್ತಾ ಇತ್ತು. ಹೌದು, ಅಂದ್ರೆ ಎಲ್ಲಾರು ಆಟಕ್ಕೆ ಹೋಗಿ ಚೌಕಿಗೆ ಹೋಗಿ ಒಂದು 1/2 ಗಂಟೆ ಖುಷಿ ಖುಷಿ ಮಾತಾಡ್ಕ ಬರ್ತಿತ್ತು, ಬಟ್ ಅವ್ರ ಕಷ್ಟ ಎಷ್ಟಿದ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹೌದು ಹೌದು, ನೀವು ಪಾಪ ಕೆಲವು ಕಲಾವಿದ್ರದ್ದು ನಾವು ಕಾಂಟ್ಯಾಕ್ಟ್ ಫೋನ್ ಮಾತಾಡುತ್ತ ಬಾರ ಪರಿಸ್ಥಿತಿ ಎಲ್ಲ ಬಾರಿ ಕಷ್ಟ ಆಯ್ತು ಅವ್ರಿಗೆ. ಆಯ್ತು, ನೀವು ಕಾಲ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು, ತುಂಬಾ ಜನ ಕಾಲಿಗೆ ವೇಟ್ ಮಾಡ್ತಾ ಇದ್ರು. ಆಯ್ತಾ, ಇಡ್ತೆ. ಓಕೆ. ಹೌದು, ಅವ್ರು ಹೇಳ್ರಿ ಅಂದ್ರೆ ಈಗ ಅಂದ್ರೆ ಆ ರೀತಿಯಲ್ಲಿ ನಾ ಹೇಳುದಾದ್ರೆ ಒಂದಿಷ್ಟು ನಮ್ಮ ದಾನಿಗಳು ಅಥವಾ ಸಂಘಟಕರು ಅವರೆಲ್ಲ ಸೇರಿ ಒಂದಿಷ್ಟು ಹಂತಕ್ಕೆ ಕಲಾವಿದ ಸಹಕಾರ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ ಕಾರ್ಯಕ್ರಮ, ಯಾರಿಗೆ ಗೊತ್ತಾಯ್ ಕಂದ್ರೆ ಎಲ್ಲ ಫೋಟೋಗೋಸ್ಕರ ಅಲ್ಲ. ಹೌದು, ಖಂಡಿತ ಖಂಡಿತ, ರಿಯಲಿ ಯಾರು ಕಷ್ಟಾಗಿದ್ರು ಅವ್ರಿಗೆ ಒಂದಿಷ್ಟು ಕಾರ್ಯಕ್ರಮ. ಹೌದು, ಮುಂದೆ ನಮ್ಮ ಕಲಾವಿದರಿಗೋಸ್ಕರ ಈ ಕನಿಷ್ಠ ನಾನು ಆರೈಕೆ ಮಾಡೋದಿಷ್ಟು ಅಂದ್ರೆ ಮಳೆಗಾಲದಲ್ಲಾದ್ರೂ ಯಕ್ಷಗಾನಗಳು ಪುನಃ ಸ್ಟಾರ್ಟ್ ಆಗಲಿ. ಹೌದು, ಕರೋನಾ ಈಗ ಎಂತದೇ ಬಂದಿರು, ಈಗ ಮಳೆಗಾಲದಾಗ ಒಂದು ಸ್ಟಾರ್ಟ್ ಆಗಿರೆ ಅಂತ ದೊಡ್ಡ ಹೊಡೆತಗಳು ಆತಿಲ್ಲ. ಖಂಡಿತ ಖಂಡಿತ, ಈಗ
ಕಾಂತಕ್ಕಂತ ಟೈಮ್ ಆಯ್ತು, ಇನ್ನು ತುಂಬಾ ಮಾತಾಡೋಕಿತ್ತು, ತುಂಬಾ ಜನ ಕಾಲಿಗೂ ವೈಟ್ ಮಾಡ್ತಾ ಇದ್ರು, ಆದ್ರೆ ಎಂತ ಮಾಡೋಕ ಇಲ್ಲ, ಸಮಯ ಮುಗೀತು. ಹೌದು, ಇವತ್ತಿಗ ಈ ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಇಷ್ಟೊತ್ತರೆಗೆ ನಮ್ಮೊಟ್ಟಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ನಾಗರಾಜ್ ನೈಕಂಬಳಿ ಅವರಿಗೆ, ನಿಮ್ಗೆ ದೈಜಿವಾಲ್ಡ್ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೆ. ಇನ್ನು ನಿಮ್ದು ಯಕ್ಷಗಾನದ ಈ ಕ್ರಾಂತಿ ಮುಂದುವರಿಸಿ, ಈ ಯಕ್ಷ ಸಂಕ್ರಾಂತಿ ಇನ್ನಷ್ಟು ಹಬ್ಬಲಿ ಅಂತ ಹೇಳಿ ಹಾರೈಕೆ ಮಾಡ್ತಾ ಇದ್ದೆ. ನಿಮ್ಮ ದೈಜಿವಾಲ್ಡ್ ಅಲ್ಲಿ ಯಕ್ಷಗಾನ ಸಂಬಂಧಪಟ್ಟಂತ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಒಬ್ಬ ಸಂಘಟಕನಾಗಿ ನೀವು ಕರೆಸಿರಿ, ಆ ಲೆಕ್ಕದಲ್ಲಿ ಅದಕ್ಕೂ ದೈಜಿವಾಲ್ಡ್ಗೂ ಧನ್ಯವಾದ. ಅದ್ರ ಜೊತೆಗೆ ಒಂದು ಮಾತು, ಸಂಘಟಕನಾಗಿ ಕರೆಸೋದಕ್ಕೆ ಹೇಳ್ತಿದ್ದೆ, ಎಲ್ಲ ಸಂಘಟಕರ ಪರವಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಒಬ್ಬ ಸಂಘಟಕನಾಗಿ ನಾನು ಯಾವತ್ತೂ ಜೊತೆ ಇರ್ತೀನಿ ಅಂತೇಳಿ ಒಂದು ಹೇಳ್ತೇನೆ. ಖಂಡಿತ, ನಿಮ್ಮ ಈ ಒಳ್ಳೆ ಮನಸ್ಸಿಗೆ ನಿಮ್ಗೆ ದೇವರು ಇನ್ನಷ್ಟು ಕೊಡಲಿ ಅಂತೇಳಿ ಹಾರೈಸ್ತಾ, ಈಗ ಈ ಕಾರ್ಯಕ್ರಮ ಹಾಯ್ ಮಾತಾಡಿರಲ್ಲ ಇಲ್ಲಿಗೆ ಮುಗಿಸು ಟೈಮ್ ಬಂತು. ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೆ. ನಮಸ್ಕಾರ. ನಮಸ್ತೆ.